ಓದ್ನಲ್ಲಿ ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಆ್ಯಂಡ್ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಆ್ಯಕ್ಚುಲಿ ನಾನು ಓದಿದ್ದು ಕನ್ನಡ ಮೀಡಿಯಂನಲ್ಲಿ ನನ್ನ ಒಂದು ಶಾಲೆಗೆ ಕನ್ನಡ ಮೀಡಿಯಮ್ನಲ್ಲಿ ನಾನು ಫಸ್ಟು ಆ್ಯಂಡ್ ಇನ್ ಇನ್ಫ್ಯಾಕ್ಟ್ ಸ್ಕೂಲ್ ಇದರಲ್ಲಿ ಓವರ್ ಆಲ್ ರಿಸಲ್ಟ್ಸಲ್ಲಿ ನಾನು ಸೆಕೆಂಡು ಆ್ಯಂಡ್ ಆಗ್ತಾನೆ ಐ ಟಿ ಕ್ಷೇತ್ರ ಬೂಮ್ ಆಗ್ತಾಯಿತ್ತು ಎಲ್ಲರೂ ಎಲ್ಲ ಕಡೆ ಒಳ್ಳೆ ಪ್ರೈವೇಟ್ ಕಂಪ್ನಿಗಳು ಬರ್ತಾಯಿತ್ತು ತುಂಬ ಚೆನ್ನಾಗಿ ಸಂಬಳ ಕೊಡುವಂಥ ಕಂಪ್ನಿಗಳು ಸೊ ಎಲ್ಲರದ್ದು ಗಮನ ಏನಪ್ಪಾ ಇತ್ತು ಅಂದರೆ ಇಲ್ಲಿ ಇದನ್ನು ಒಂದು ಊರುಗೋಲಾಗಿ ಉಪಯೋಗಿಸ್ಕೊಂಡು ಬೇರೆ ಕಡೆ ಹಾರು ಹೋಗೋದು ಅದೇ ಮುಖ್ಯವಾಗಿ ಎಲ್ಲರಿಗೂ ಬೇಕಾಗಿದ್ದಿದ್ದು ನಮ್ಮ ತಾಯಿ ಟೀಚರು ಅವರು ನನ್ನ ಅವರಿಬ್ಬರು ಮಕ್ಕಳನ್ನು ಬೇರೆಯವ್ರ ಮನೆಗೆ ಬಿಟ್ಟು ಹೋಗಬೇಕಾಗಿತ್ತು ಅಲ್ಲಿ ಕೆಲವು ಸಂದರ್ಭಗಳು ಕೆಲವೆಲ್ಲ ಸ್ವಲ್ಪ ಅಷ್ಟು ಹಿತವಾದಂತಹ ಅನುಭವ ಇರಲಿಲ್ಲ ನನಗೆ ಅದು ನನ್ನ ಮನಸ್ಸಿನಲ್ಲಿ ಮುಂಚೆಯಿಂದನೇ ಇತ್ತು ಇದು ಈ ಒಂದು ಅನುಭವನ ನನ್ನ ಮಕ್ಳಿಗೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ಅದರಿಂದ ನಾನು ಒಂದು ಕಾನ್ಷಿಯಸ್ ಆಗಿ ಡಿಸಿಷನ್ ತೊಗೊಂಡಿದ್ದೇನು ಅಂದರೆ ನನ್ನ ಎರಡೇ ಮಗಳು ಹುಟ್ಟಿದ ಮೇಲೆ ಒಂದರಲ್ಲಿ ಚಾರಿಜಿಯವರು ಬೆಂಗಳೂರಲ್ಲಿ ಬಂದಿದ್ದರು ನಮ್ಮ ಮನೆ ಹತ್ತಿರ ಯಾರ್ದೋ ಮನೆಗೆ ಬಂದಿದ್ದರು ಸೊ ಯಾವಾಗ ಒಂದು ಅವಕಾಶದ ನೋಡಿಕೊಂಡು ಅವ್ರ ಜೊತೆ ಒಂದು ಹೀಗೆ ಇದನ್ನ ಮಾತಾಡಿದೆ ಈ ಥರ ನಾನು ಕೆಲಸ ಬಿಡಬೇಕು ಅಂದ್ಕೊಂಡಿದ್ದೀನಿ ನೀವು ನೀವೇನು ಹೇಳ್ತೀರಾ ಅಂತ ಅವರು ನನಗೆ ಕ್ಲಿಯರಾಗಿ ಹೇಳಿದ್ರು ನೋಡು ದುಡ್ಡು ಕಡಿಮೆ ಆಗತ್ತೆ ಪರವಾಗಿಲ್ವಾ ಅಂತ ಮದುವೆಗೆ ಮುಂಚೆ ಮದುವೆಗೆ ಆದಮೇಲೆ ಅಷ್ಟೇ ನಂದು ಎರಡೇ ವಿಭಾಗ ಯಾಕೆಂದರೆ ಮದುವೆಗೆ ಮುಂಚೆ ಜೀವನ ಒಂದು ರೀತಿಯಲ್ಲಿ ನಡೀತಾ ಇತ್ತು ಈ ಆಧ್ಯಾತ್ಮದ ಗಂಧ ಗಾಳಿನೂ ಇಲ್ಲದೆ ಇರೋವಂಥ ಒಂದು ಜೀವನ ಪ್ಯೂರ್ಲಿ ಮೆಟೀರಿಯಲಿಸ್ಟಿಕ್ ಅಥವಾ ಒಂದು ಭೌತಿಕ ಅಸ್ತಿತ್ವನ ಆದಷ್ಟು ಚೆನ್ನಾಗಿ ಮಾಡ್ಕೊಳ್ಳೋದು ಕರಿಯರ್ನ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಮೊದಲನೇದಕ್ಕೆ ನಾನು ಯಾವ ವಿರೋಧನೂ ಇರಲಿಲ್ಲ ಆದರೆ ಎರಡನೇ ವಿಷಯ ನನಗೆ ಗೊತ್ತಿರಲಿಲ್ಲ ಧ್ಯಾನ ಅಂದರೆ ಏನು ಧ್ಯಾನ ಮಾಡೋದು ಅಂದರೆ ಏನು ಅದರದ್ದು ಪರಿಣಾಮ ಏನು ಏನೂ ಗೊತ್ತಿರಲಿಲ್ಲ ಅಂದರೆ ಹಾಗಂದರೆ ನಾನು ಏನಕ್ಕೆ ಒಪ್ಕೋತಾ ಇದ್ದೀನಿ ಕಮಿಟ್ ಆಗ್ತಿದ್ದೀನಿ ಅಂತ ಐಡಿಯಾ ಇರಲಿಲ್ಲ ಚಾರೀಜಿ ಒಂದು ಮಾತು ಹೇಳೋರು ಒಂದು ಮನೇನ ಆ್ಯಕ್ಚುಲಿ ಹೊಸ ಮನೆ ಕಟ್ಟಿದ ಮೇಲೆ ಕಂಪ್ಲೀಟಾಗಿ ಕಟ್ಟೋದಕ್ಕೆ ಕಟ್ಟದ ಮೇಲೆ ಮೂವ್ ಆಗೋದಲ್ಲ ಒಂದು ಸ್ವಲ್ಪ ನೀವು ಮನೆಗೆ ಶಿಫ್ಟ್ ಆದಮೇಲೆ ಕಂಪ್ಲೀಟ್ ಮಾಡಬೇಕು ನೀವುಗಳು ಅದನ್ನ ಅಂತ ಎಲ್ಲದಕ್ಕೂ ನಾನು ಹೋಗಿ ಒಂದು ಸ್ಪೂನ್ ಫೀಡ್ ಮಾಡೋದಲ್ಲ ಅವರಿಗೆ ಒಂದು ಅವಕಾಶ ಕೊಡೋವಂಥದ್ದು ಅವರ ಒಂದು ಆಸಕ್ತಿಯನ್ನು ನೋಡಿ ಆ ಆಸಕ್ತಿಯನ್ನು ಅರಳಿಸುವಂಥ ಒಂದು ವಾತಾವರಣ ಸೃಷ್ಟಿ ಮಾಡೋದು ಅವ್ರಿಗೆ ಬೇಕಾದಷ್ಟು ಫ್ರೀಡಮ್ ಕೊಡೋದು ಬಟ್ ಎಲ್ಲಿ ತಪ್ಪು ಮಾಡ್ತಿದ್ದಾರೆ ಅಲ್ಲಿ ನಾವು ಯಾವ ರೀತಿಯ ಒಂದು ಭಾವನೆಗಳು ನನ್ನಲ್ಲಿ ಜಾಗೃತ ಆಗಿರಬೇಕು ಯಾವ ರೀತಿಯ ಭಾವನೆಗಳನ್ನು ಅವಾಯ್ಡ್ ಮಾಡಬೇಕು ಕಾಸ್ ಅಂಡ್ ಎಫೆಕ್ಟ್ ಗೊತ್ತಾಗತ್ತೆ ಅಂದ್ರೆ ಯಾವ ರೀತಿಯ ಒಂದು ವಾತಾವರಣ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಇದ್ರೆ ಅದ್ರ ಪ್ರಭಾವ ಮಗುವಿನ ಮೇಲೆ ಹೇಗಾಗತ್ತೆ ಆದರೆ ಹೊರಗಡೆ ನೋಡಿದ್ರೆ ಎಲ್ಲ ಅವ್ರ ಫ್ರೆಂಡ್ಸ್ ಎಲ್ಲಾನು ಇದು ಬಹಳ ಕಾಮನ್ ನಾರ್ಮಲ್ಲು ಅನ್ನೋ ಹಾಗೆ ವ್ಯವಹರಿಸ್ತಿರ್ತಾರೆ ತಗೋಬೇಕಾ ಬೇಡವಾ ಅಂತ ಒಂದು ನಿರ್ಧಾರ ಮಾಡೋದ್ರಲ್ಲಿ ಅವರಿಗಿರುವಂತಹ ಕನ್ಫ್ಯೂಷನ್ ಆ ಇರಿಟೇಷನ್ನು ಆ ಕನ್ಫ್ಯೂಷನ್ ಚಡಪಡಿಕೆ ಇವೆಲ್ಲಾನು ನಮ್ಮ ಹತ್ರ ಮಾತ್ರ ತೋರಿಸ್ಕೊಳಕ್ ಸಾಧ್ಯ ಇಲ್ಲ ಮೊದಲು ನನ್ನ ಜೀವನಾನ ನನಗೆ ಸಹ್ಯವನ್ನಾಗಿಸ್ಕೊಳ್ಳೋದು ನನ್ನ ಮೊದಲನೇ ಗುರು ನನ್ನ ಜೀವನನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಮ್ಯಾನೇಜ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಬೇರೆಯವ್ರಿಗೋಸ್ಕರ ಎಲ್ಲ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅದು ಅಸಾಧ್ಯ ಅಂಡ್ ಅದಕ್ಕೆ ನನಗೆ ಸ್ವಲ್ಪ ಸಾಧನೆಗೆ ನಾನು ಒಂದು ಪ್ರತ್ಯೇಕವಾದಂತ ಸಮಯ ಬೇಕು ಅಂತ ಅನ್ಸಿತ್ತು ನನಗೆ ಆದ್ದರಿಂದ ಈ ಎರಡು ಕಾರಣಗಳಿಂದ ಈ ಒಂದು ನಿರ್ಧಾರನ ತಗೊಂಡೆ ನಿಮ್ಮ ಪ್ರಕಾರ ಜೀವನ ಅಂದ್ರೆ ನಿರಂತರವಾದ ಅನುಭವ ಅಧ್ಯಾತ್ಮ ಅಂದ್ರೆ ನನ್ನ ಬಗ್ಗೆ ತಿಳುವಳಿಕೆ ಧ್ಯಾನ ಅಂದ್ರೆ ಒಂದೇ ವಿಷಯದ ಕಡೆ ಸತತವಾದ ಗಮನ ಕರ್ಮ ಅಂದ್ರೆ ಅದೇ ಜೀವನದ ಒಂದು ತಳಹದಿ ಸಂಸಾರ ತಪಸ್ಸು ನೀವು ಒಬ್ಬ ಒಬ್ಬ ಇರೋ ಎಲ್ಲ ಗಂಡಂದಿರಿಗೂ ಕೂಡ ಒಂದು ನಿಮ್ಮ ಹೆಂಡತಿ ಮೇಲೆ ನಂಬಿಕೆ ಇರ್ಲಿ ಅವಳಿಗೆ ನಿಮ್ಮ ಒಂದು ನಿಮ್ಮ ಬಗ್ಗೆ ಬಹಳ ಕಾಳಜಿ ಇರುತ್ತೆ ಅಂಡ್ ಅದು ನಿಜವಾದ ಕಾಳಜಿ ಅದರ ಬಗ್ಗೆ ನಿಮಗೆ ಅದರಲ್ಲಿ ವಿಶ್ವಾಸ ಇರಲಿ ಎಲ್ಲರಿಗೂ ನಮಸ್ಕಾರ ಕಾನ್ವರ್ಸೇಷನ್ ಫರ್ ಆಗಿ ನಿಮಗೆ ಸ್ವಾಗತ ಇವತ್ತು ನಮ್ಮ ಜೊತೆ ಕೋಲಾರ ವಲಯ ಸಂಚಾರಕ ಆದಂತಹ ಮಾಧುರಿ ಇದ್ದಾರೆ ನಮಸ್ಕಾರ ವೆಲ್ಕಮ್ ನಮಸ್ಕಾರ ಇವತ್ತು ನಿಮ್ಮನ್ನು ಕಿರುಪರಿಚಯ ಮಾಡ್ಕೊಳ್ಳೋ ಒಂದು ಪ್ರಯತ್ನ ಮೊದಲಿಗೆ ನಿಮ್ಮ ನಿಮ್ಮ ಬಾಲ್ಯದಿಂದ ಶುರು ಬಾಲ್ಯ ಹೇಗಿತ್ತು ನನ್ನ ಬಾಲ್ಯ ಬಹಳ ಒಂದು ವಿಶೇಷವಾದದ್ದು ಏನಿಲ್ಲ ಮಾಮೂಲಾಗಿ ಒಂದು ವಿಶೇಷವಾದಂತಹ ಘಟನೆಗಳ ಘಟನೆಗಳು ಅಂತ ಹೇಳೋಕ್ಕಾಗಲ್ಲ ಎಲ್ಲರ ಎಲ್ಲರದು ಹೇಗಿತ್ತು ಹಾಗೇನೆ ಅಂತ ನಾನು ಅಂದ್ಕೊಂಡಿದ್ದೀನಿ ವಿಶೇಷವಾದದ್ದು ಏನೂ ಇರಲಿಲ್ಲ ಆದರೆ ಒಂದೇ ಒಂದು ನನಗೆ ಜ್ಞಾಪಕ ಇರೋದೇನಪ್ಪ ಅಂತಂತಂದರೆ ಬಾಲ್ಯದಲ್ಲಿ ಒಂದು ಏನನ್ನೇ ಮಾಡಿದ್ರು ಒಂದು ಬಹಳ ಒಂದು ಸೀರಿಯಸ್ ಆಗಿ ತೊಗೊಳ್ಳೋವಂಥ ಮನೋಭಾವ ನಂದು ಸೊ ಅದು ನನ್ನ ಚಿಕ್ಕ ವಯಸ್ಸಿನಿಂದ ಬಂದಂಥದ್ದು ಅದು ನನಗೆ ಮುಂದೆ ಸಹಾಯ ಮಾಡಿತು ಅಂತ ನನಗೆ ಇವಾಗ ನೋಡಿದ್ರೆ ಹಾಗನ್ಸುತ್ತೆ ಓದೋದ್ರಲ್ಲಿ ಹೇಗಿದ್ದೀನಿ ಓದು ನಾನು ಬಹಳ ಸ್ಟೂಡಿಯಸ್ ಸ್ಟೂಡೆಂಟು ಕ್ಲಾಸ್ನಲ್ಲಿ ಫಸ್ಟು ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ನಾನೇ ಫಸ್ಟು ಸೊ ಯೂಶ್ವಲಿ ಫಸ್ಟ್ ಬೆಂಚ್ ಸ್ಟೂಡೆಂಟು ಟೀಚರ್ಸ್ ಪೆಟ್ಟು ಸೊ ಟೀಚರ್ಸಿಗೆ ಏನೇ ಪ್ರಶ್ನೆ ಕೇಳಿದ್ರೂ ಕ್ಲಾಸ್ನಲ್ಲಿ ಮೊದಲನೇ ಉತ್ತರ ಕೊಡ್ತಾ ಇದ್ದಿದ್ದು ನಾನೇನೇ ಬೇರೆ ಯಾರಿಗೂ ಅವಕಾಶ ಕೊಡ್ತಿರ್ಲಿಲ್ಲ ಬಾ ಸ್ವಲ್ಪ ಚುರುಕಾಗೆ ಇದ್ದೆ ಅಂತ ಹೇಳ್ಬೋದು ಚೆನ್ನಾಗಿ ಓದ್ತಾ ಇದ್ದೆ ಚೆನ್ನಾಗಿ ಎಲ್ಲ ಟೀಚರ್ಸ್ ಮುದ್ದಿನ ಸ್ಟೂಡೆಂಟ್ ಅಂತನೂ ಸ್ವಲ್ಪ ಹೆಸರು ತಗೊಂಡಿದ್ದೆ ಸೊ ಅದರಿಂದ ಓದ್ನಲ್ಲಿ ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಆ್ಯಂಡ್ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಆ್ಯಕ್ಚುಲಿ ನಾನು ಓದಿದ್ದು ಕನ್ನಡ ಮೀಡಿಯಮ್ನಲ್ಲಿ ಸೊ ನನ್ನ ಒಂದು ಶಾಲೆಗೆ ಕನ್ನಡ ಮೀಡಿಯಮ್ನಲ್ಲಿ ನಾನು ಫಸ್ಟು ಆ್ಯಂಡ್ ಇನ್ ಇನ್ಫ್ಯಾಕ್ಟ್ ಸ್ಕೂಲ್ ಇದರಲ್ಲಿ ಓವರ್ ಆಲ್ ರಿಸಲ್ಟ್ಸಲ್ಲಿ ನಾನು ಸೆಕೆಂಡು ಇಂಗ್ಲೀಷ್ನ ಇಂಗ್ಲೀಷ್ ಹುಡುಗಿ ಫಸ್ಟು ನೆಕ್ಸ್ಟ್ ನಾನು ಸೊ ಅದೊಂದು ಹೆಮ್ಮೆ ಇದೆ ನನಗೆ ಓದಬೇಕು ಅಂತ ಇಂಟ್ರೆಸ್ಟಾಗಿ ಈ ಚುರುಕ್ತನ ಇತ್ತಾ ಅಥವಾ ಕಾಂಪಿಟೇಟಿವ್ ಸ್ಪಿರಿಟ್ ಇತ್ತ ನಿಮಗೆ ನನಗೆ ಗೊತ್ತಿರೋ ಪ್ರಕಾರ ನನ್ನ ಒಂದು ಆ ಕಾಲದಲ್ಲಿ ಕಾಂಪಿಟೇಟಿವ್ ಸ್ಪಿರಿಟ್ ಅಂತ ಇರಲಿಲ್ಲ ಏನಿದ್ರೂ ಇಂಡಿವಿಜುವಲ್ ಆಗಿದ್ದಷ್ಟೇನೇನೆ ನನ್ನ ತಾಯಿ ಟೀಚರು ಅದರಿಂದ ನ್ಯಾಚುರಲ್ಲಾಗೇನೆ ಮನೆಯಲ್ಲಿ ಒಂದು ಓದೋ ಒಂದು ವಾತಾವರಣ ಇತ್ತು ಸೊ ನನಗೇನು ಓದು ಅಂತ ಯಾರೂ ಹೇಳ್ತಿರ್ಲಿಲ್ಲ ನನ್ನ ಪಾಡಿಗೆ ನಾನು ಓದ್ಕೋತಾ ಇದ್ದೆ ಸೊ ಹೈಸ್ಕೂಲಿಗೆ ಮೇಲೆ ಜಾಸ್ತಿ ಆಯಿತು ಓದಬೇಕು ಮತ್ತು ಒಂದು ಗೋಲ್ ಓರಿಯೆಂಟೆಡ್ ಅಪ್ರೋಚ್ ಅಂತ ಹೇಳ್ತಾರಲ್ಲ ಅದು ಶುರುವಾಗಿದ್ದು ಹೈಸ್ಕೂಲ್ನಲ್ಲಿ ಯಾಕೆಂದರೆ ನಮ್ಮ ಟೀಚರ್ಸ್ ಎಲ್ಲ ತುಂಬ ಹುರಿದುಂಬಿಸೋರು ನೀನು ಕನ್ನಡ ಮೀಡಿಯಮ್ನಲ್ಲಿ ನಿನ್ನಷ್ಟು ಚೆನ್ನಾಗಿ ಓದೋರು ಭಾಳ ಅಪರೂಪ ಸೊ ನೀನು ಸ್ಕೂಲಿಗೆ ಟಾಪರ್ ಆಗಬೇಕು ಅಂತ ಅವರು ನನಗಾಗಲೇ ಏಯ್ತಲ್ಲೇನೇ ನನ್ನ ಕನ್ನಡ ಟೀಚರ್ ನನಗೊಂದು ಟಾರ್ಗೆಟ್ ಕೊಟ್ಟಿದ್ದರು ಸೊ ಅದು ನನ್ನ ಮನಸ್ಸಿನಲ್ಲಿತ್ತು ಅದನ್ನೇನು ಭಾಳ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಬಟ್ ಬರ್ತಾ ಬರ್ತಾ ನೈನ್ತು ಮತ್ತು ಟೆಂತಲ್ಲಿ ಟೆಂತಲ್ಲಿ ನಿಜವಾಗ್ಲೂ ಸೀರಿಯಸ್ ಆಗಿ ತೊಗೊಂಡೆ ಹೇ ಇಲ್ಲ ನಾನು ಯಾಕೆ ಒಂದು ಎಫರ್ಟ್ ಮಾಡಬಾರ್ದು ಯಾಕೆ ಟಾಪರ್ ಆಗಬಾರ್ದು ಅಂತ ಸೊ ನನಗೂ ನಮ್ಮ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಗೂ ಕೆಲವೇ ಮಾರ್ಕ್ಗಳ ಅಂತರದಲ್ಲಿ ನಾನು ಅವರು ಮುಂದೆ ಬಂದರು ಬಟ್ ನನಗೆ ಸಂತೋಷ ಇದೆ ಅದರಿಂದ ದುಃಖ ಏನೂ ಇಲ್ಲ ಈಗ ಬಾಲ್ಯ ಆಯಿತು ನೆಕ್ಸ್ಟ್ ನೀವು ಟೀನೇಜಲ್ಲಿ ನನ್ನ ಮೇನ್ ಏನಾಯಿತು ಅಂತಂತಂದರೆ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ಗೆ ನಾನು ಶಿಫ್ಟ್ ಆಗಿದ್ದು ಪಿ ಯುನಲ್ಲಿ ಅದು ಸ್ವಲ್ಪ ನನಗೊಂದು ಚಾಲೆಂಜಿಂಗ್ ಆಗಿತ್ತು ಯಾಕೆಂತಂದರೆ ಇಂಗ್ಲೀಷ್ನ ಒಂದು ಲ್ಯಾಂಗ್ವೇಜ್ ಆಗಿ ನಾವು ಓದಿದ್ವಿ ಅಷ್ಟೇ ಹೈಸ್ಕೂಲ್ವರೆಗೂ ಅದಾದಮೇಲೆ ಎಲ್ಲ ಇಂಗ್ಲೀಷ್ನಲ್ಲೇ ಓದಬೇಕಾಗಿದ್ದು ಒಂದು ದೊಡ್ಡ ಚಾಲೆಂಜನ್ನು ಕೊಡ್ತು ಬಟ್ ನಾನು ಅದನ್ನು ಸವಾಲಾಗೆ ಸ್ವೀಕರಿಸಿದೆ ಮೊದಲನೇ ವರ್ಷ ಕಷ್ಟ ಆಯಿತು ಆದರೂ ಎದೆ ಸೋ ಸೊ ಟ್ವೆಲ್ತಲ್ಲಿ ಚೆನ್ನಾಗೇ ಮಾಡಿದೆ ಆಮೇಲೆ ಇಂಜಿನಿಯರಿಂಗ್ಗೆ ಅವಕಾಶ ಸಿಕ್ತು ಓದೋದಕ್ಕೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗನ್ನು ಓದಿದೆ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ನಾನು ಬೈ ಹಾರ್ಟ್ ಇಂಜಿನಿಯರ್ ಅಲ್ಲ ಅಂತ ಗೊತ್ತಾಗಿದೆ ಇವಾಗ ಆವಾಗಲ್ಲ ಸೊ ಇಂಜಿನಿಯರಿಂಗ್ನ ಚೂಸ್ ಮಾಡಿಕೊಂಡೆ ಯಾಕೆಂತಂದರೆ ನಮ್ಮ ಟೀಚರ್ಸ್ ಎಲ್ಲ ಏನು ತುಂಬ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿದೆಯಾ ಸೈನ್ಸ್ ಅಂತ ಹುರಿದುಂಬಿಸೋದ್ರಿಂದ ನಾನು ಸೈನ್ಸ್ ತೊಗೊಂಡೆ ಬಟ್ ಬೈ ಹಾರ್ಟ್ ಐ ಆಮೇ ಆರ್ಟ್ ಸ್ಟೂಡೆಂಟ್ ಈಸ್ ವಾಟ್ ಐ ಫೀಲ್ ಇಫ್ ಐ ಲುಕ್ ಬ್ಯಾಕ್ ಬಟ್ ಎನಿವೆ ಡಸಂಟ್ ಮ್ಯಾಟರ್ ಐ ಟುಕ್ ಇಟ್ ಆ್ಯಂಡ್ ಅದನ್ನ ಓದ್ ಅದನ್ನ ಕಂಪ್ಲೀಟ್ ಮಾಡಿದೆ ನಾನು ಅದನ್ನು ಈಗ ನಮ್ಮ ನನ್ನ ಇಂಜಿನಿಯರಿಂಗ್ನ ನೀವು ಅವಾಗಲೇ ಒಂದು ಪ್ರಶ್ನೆ ಕೇಳಿದ್ರಿ ಬಾಲ್ಯದಲ್ಲಿ ಓದು ಸರಿ ಆಮೇಲೆ ಕ್ರೀಡೆ ಅಂದ್ರಲ್ಲ ಕ್ರೀಡೆನಲ್ಲಿ ನಾನು ಯಾವತ್ತೂ ಮುಂದಿರಲಿಲ್ಲ ಬರೀ ಕೂತ್ಕೊಂಡು ಓದೋದೇ ನನ್ನ ಒಂದು ಕಡೆ ಕೂತ್ಕೊಂಡು ಓದೋದು ಅದು ನನ್ನ ಮುಖ್ಯವಾದಂಥ ಒಂದು ಹವ್ಯಾಸ ಅಂತ ಹೇಳ್ಬೋದು ಬರೀ ಪುಸ್ತಕ ಒಂದೇ ಅಲ್ಲ ಪಾಠ ಪಾಠದ ಪುಸ್ತಕ ಒಂದೇ ಅಲ್ಲ ಯಾವುದೇ ಕತೆ ಪುಸ್ತಕ ಆಗ್ಬೋದು ಅಥವಾ ಯಾವುದೇ ಒಂದು ವ್ಯಕ್ತಿ ಚಿತ್ರಣ ಆಗ್ಬೋದು ಸಲ ಹಿಡ್ಕೊಂಡ್ರೆ ಒಂದೇ ಸಲ ಓದಿ ಮುಗಿಸ್ತಾ ಇದ್ದೆ ಸೊ ಅದು ನನ್ನ ಸ್ವಭಾವ ಆಗಿತ್ತು ಈಗ ನೀವು ಒಳ್ಳೆ ಇದರಲ್ಲಿ ಓದಿ ಪಾಸಾಗಿ ಈಗ ಹಿಂದೆ ತಿರುಗಿ ನೋಡಿ ಒಂದು ಹೆಣ್ಮಗುಗೆ ಓದು ಎಷ್ಟು ಮುಖ್ಯ ಹೆಣ್ಮಗು ಇವತ್ತು ಹೆಣ್ಮಗು ಗಂಡು ಮಗು ವ್ಯತ್ಯಾಸ ಇಲ್ಲ ಅದು ಮುಂಚೆ ನನ್ನ ಕಾಲದಲ್ಲಿ ಅದು ಸ್ವಲ್ಪ ವ್ಯತ್ಯಾಸ ಇತ್ತು ಆವಾಗ ಹೆಣ್ಮಕ್ಳಿಗೆ ಸ್ವಲ್ಪ ಆಗ್ತಾನೆ ಎಲ್ಲ ಹೆಣ್ಮಕ್ಳು ಓದೋದಕ್ಕೆ ಬಹಳ ಒಂದು ಕಾಂಪಿಟೇಟಿವ್ ಆಗಿ ಮುಂದೆ ಬರ್ತಿದ್ರು ಇವತ್ತು ಹೇಳೋದಾದರೆ ಹೆಣ್ಮಕ್ಳು ಇವತ್ತು ನಮ್ಮ ಮಕ್ಕಳನ್ನೇ ನೋಡಿದ್ರೆ ನನಗೊಂದು ಮ ಮಗಳು ಮತ್ತು ಮಗ ಇಬ್ಬರು ಇದ್ದಾರೆ ಇಬ್ಬರಿಗೂ ಏನು ವ್ಯತ್ಯಾಸ ನಾನೆಲ್ಲೂ ನೋಡಿಲ್ಲ ಸೊ ಇಬ್ಬರು ಈಕ್ವಲ್ ಆಗಿ ಓದಬೇಕು ಇವತ್ತಿನ ಪ್ರಪಂಚ ಹೇಗಿದೆ ಅಂತಂದರೆ ಗಂಡ ಹುಡುಗರಾಗ್ಲಿ ಹುಡುಗಿರಾಗಲಿ ವ್ಯತ್ಯಾಸ ಇಲ್ಲ ಇಬ್ಬರು ಈಕ್ವಲ್ಲಾಗಿ ಓದಬೇಕು ಇಬ್ಬರು ಈಕ್ವಲ್ಲಾಗಿ ಎಜುಕೇಟೆಡ್ ಎಜುಕೇಟ್ ಆಗಬೇಕು ಕೆಲಸ ಮಾಡಬೇಕು ಮತ್ತು ಆಲ್ಮೋಸ್ಟ್ ಎಲ್ಲ ಕ ಕ್ಷೇತ್ರಗಳಲ್ಲೂ ಸಹ ಇಬ್ಬರೂ ಕಾಂಪಿಟೇಟಿವ್ ಆಗಿ ಅಥವಾ ಒಂದು ಸರಿಸಮನಾಗಿ ಎಲ್ಲ ಕಡೆನೂ ಭಾಗವಹಿಸೋದಕ್ಕೆ ಇವ ಇವತ್ತು ಅವಕಾಶ ಇದೆ ಅದರಿಂದ ಅದು ಕಂ ಸಮ ಸಂಪೂರ್ಣವಾಗಿ ಅದು ಬಹಳ ಮುಖ್ಯ ಅಂತಲೇ ಅದರಲ್ಲಿ ಏನು ಅಮುಖ್ಯತೆ ಪ್ರಶ್ನೆನೇ ಬರಲ್ಲ ಇವತ್ತು ಇಂಜಿನಿಯರಿಂಗ್ ಆದಮೇಲೆ ಡೆಫಿನೆಟ್ ಆಗಿ ಕೆಲಸ ಹುಡುಕಿರ್ತೀರ ನಿಮ್ಮ ಒಂದು ಕೆರಿಯರ್ ಬಗ್ಗೆ ಒಂಚೂರು ನನ್ನ ಕೆರಿಯರು ಭಾಳ ಶಾರ್ಟ್ ಟರ್ಮ್ಡ್ ಬರೀ ಹತ್ತು ವರ್ಷದ ಕೆರಿಯರ್ ನಂದು ಇಂಜಿನಿಯರಿಂಗ್ ಓದಿ ಐ ಟಿ ಐ ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಅಲ್ಲಿ ಫಸ್ಟ್ ನಾನು ಸೇರಿದ್ದು ಆ್ಯಸ್ ಎ ಗೌರ್ಮೆಂಟ್ ಆಫ್ ಇಂಡಿಯಾ ಟ್ರೈನಿ ಹಾಗೆಯೇ ಅಲ್ಲೇ ಒಂದು ಮೂರು ವರ್ಷ ಎಕ್ಸ್ಟೆನ್ಷನ್ನು ಸಹ ಸಿಕ್ತು ನಮಗೆ ಅಲ್ಲೇ ಕೆಲಸ ಮಾಡಿದ್ವಿ ಆ್ಯಂಡ್ ಆಗ್ತಾನೆ ಐ ಟಿ ಕ್ಷೇತ್ರ ಭೂಮ್ ಆಗ್ತಾಯಿತ್ತು ಎಲ್ಲರೂ ಎಲ್ಲ ಕಡೆ ಒಳ್ಳೆ ಪ್ರೈವೇಟ್ ಕಂಪ್ನಿಗಳು ಬರ್ತಾಯಿತ್ತು ತುಂಬ ಚೆನ್ನಾಗಿ ಸಂಬಳ ಕೊಡುವಂಥ ಕಂಪ್ನಿಗಳು ಸೊ ಎಲ್ಲರದ್ದು ಗಮನ ಏನಪ್ಪಾ ಇತ್ತು ಅಂದರೆ ಇಲ್ಲಿ ಇದನ್ನು ಒಂದು ಊರುಗೋಲಾಗಿ ಉಪಯೋಗಿಸ್ಕೊಂಡು ಬೇರೆ ಕಡೆ ಹಾರು ಹೋಗೋದು ಅದೇ ಮುಖ್ಯವಾಗಿ ಎಲ್ಲರಿಗೂ ಬೇಕಾಗಿದ್ದಿದ್ದು ಸೊ ನಮ್ಮ ಒಂದು ಇದೂ ಆಲ್ಮೋಸ್ಟ್ ಅದೇ ಥರನೇ ಆಯಿತು ಸೊ ನಮ್ಮ ಅಲ್ಲಿನ ಒಂದು ಅನುಭವನ ಉಪಯೋಗಿಸ್ಕೊಂಡು ಬೇರೆ ಕ್ಷೇತ್ರಕ್ಕೆ ಹಾರು ಹೋಗೋದನ್ನೇ ನಾವು ಮುಖ್ಯವಾಗಿ ಇಟ್ಕೊಂಡಿದ್ವಿ ಬಟ್ ಅಫ್ಕೋರ್ಸ್ ನಮ್ಗೆ ಐ ಟಿ ಐನಲ್ಲಿ ತುಂಬ ಒಳ್ಳೆಯ ಅನುಭವ ಸಿಕ್ತು ಯಾಕೆಂದರೆ ಡಿಜಿಟಲ್ ಒಂದು ಕ್ಷೇತ್ರದಲ್ಲಿ ಭಾಳ ಉತ್ತಮವಾದಂಥ ರಿಸರ್ಚು ಮತ್ತು ಒಳ್ಳೆ ಕೆಲಸ ನಡೀತಿತ್ತು ಅಲ್ಲಿ ಒಳ್ಳೊಳ್ಳೆ ಜನಗಳ ಜೊತೆ ಕೆಲಸ ಮಾಡೋ ಒಂದು ಅವಕಾಶ ಸಿಕ್ತು ನಮ್ಮ ಒಂದು ಆಶ್ರಮದ ರಾಥೋಡ್ ಮತ್ತು ಶ್ರೀಮತಿ ರಾಥೋಡ್ ಇಬ್ಬರೂ ಅದೇ ಐ ಟಿ ಐ ಇಂಡಸ್ಟ್ರಿನಲ್ಲಿದ್ದರು ನನ್ನ ಒಂದು ಡಿಪಾರ್ಟ್ಮೆಂಟಲ್ಲಿದ್ದರು ಆದರೆ ನಂಗೆ ಗೊತ್ತಿರಲಿಲ್ಲ ಅವರ ಅಭ್ಯಾಸಿ ಇಂಥವಾಗ ನಾನು ಅಭ್ಯಾಸಿ ಆಗಿರಲಿಲ್ಲ ಅವರ ಕೈ ಕೆಳಗೆ ಸುಮಾರು ಜನ ನನ್ನ ಫ್ರೆಂಡ್ಸ್ ಎಲ್ಲನೂ ಕೆಲಸ ಮಾಡಿದರು ಅದಾದಮೇಲೆ ಐ ಟಿ ಐಯಿಂದ ನಾನು ಬಾಷ್ಗೆ ಹೋದೆ ಬಾಷ್ನಲ್ಲಿ ಸೇರಿಕೊಂಡಿದ್ದೆ ರಾಬರ್ಟ್ ಬಾಷ್ ಆಫ್ ಇಂಡಿಯಾ ಅಲ್ಲಿ ಒಬ್ಬ ಸಾಫ್ಟ್ವೇರ್ ಡೆವಲಪರ್ ಆಗಿ ಸೇರಿಕೊಂಡಿದ್ದು ಟೆಲಿಕಾಮ್ ಇಂಜಿನಿಯರ್ ಆಗಿ ಬೇಸಿಕಲಿ ಟೆಲಿಕಾಮ್ ಕ್ಷೇತ್ರದಲ್ಲಿ ಅಲ್ಲಿ ಸುಮಾರು ವರ್ಷಗಳು ಕೆಲಸ ಮಾಡಿದ್ಮೇಲೆ ನನ್ನ ಒಂದು ಜೀವನದ ಒಂದು ಇದನ್ನು ಘಟ್ಟ ನೋಡಿಕೊಂಡು ನಾನು ಇದು ಇದು ನನಗೆ ಸ್ವಲ್ಪ ಕಷ್ಟ ಆಗತ್ತೆ ಇಬ್ಬರು ಮಕ್ಕಳು ಇರುವಾಗ ಅವ್ರನ್ನ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಅಂತ ನಾನು ಸಾಫ್ಟ್ವೇರಿಂದ ಕ್ವಾಲಿಟಿಗೆ ಶಿಫ್ಟ್ ಆದೆ ಅಲ್ಲಿ ಕೆಲವು ವರ್ಷಗಳು ಒಂದು ಕ್ವಾಲಿಟಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ ಮೇಲೆ ಆಮೇಲೆ ನನ್ನ ಎರಡನೇ ಮಗಳು ಹುಟ್ಟಿ ಒಂದು ಸೊ ಒಂದು ವರ್ಷ ಆದಮೇಲೆ ನಾನು ಅಂದ್ಕೊಂಡೆ ನನ್ನ ಟೈಮು ಬಿಟ್ವೀನ್ ಕರಿಯರ್ ಆ್ಯಂಡ್ ಇವರಿಬ್ಬರು ಯಾವ್ದು ಮುಖ್ಯ ಅಂತ ಯೋಚನೆ ಮಾಡಿದಾಗ ನನ್ನ ಬಾಲ್ಯದ ಕಾಯಿತು ನಮ್ಮ ತಾಯಿ ಟೀಚರು ಅವರು ನನ್ನ ಅವರಿಬ್ಬರು ಮಕ್ಕಳನ್ನು ಬೇರೆಯವ್ರ ಮನೆಗೆ ಬಿಟ್ಟು ಹೋಗಬೇಕಾಗಿತ್ತು ಅಲ್ಲಿ ಕೆಲವು ಸಂದರ್ಭಗಳು ಕೆಲವೆಲ್ಲ ಸ್ವಲ್ಪ ಅಷ್ಟು ಹಿತವಾದಂತಹ ಅನುಭವ ಇರಲಿಲ್ಲ ನನಗೆ ಅದು ನನ್ನ ಮನಸ್ಸಿನಲ್ಲಿ ಮುಂಚೆಯಿಂದನೇ ಇತ್ತು ಇದು ಈ ಒಂದು ಅನುಭವನ ನನ್ನ ಮಕ್ಳಿಗೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ಅದರಿಂದ ನಾನು ಒಂದು ಕಾನ್ಷಿಯಸ್ಸಾಗಿ ಡಿಸಿಷನ್ ತೊಗೊಂಡಿದ್ದೇನು ಅಂದರೆ ನನ್ನ ಎರಡೇ ಮಗಳು ಹುಟ್ಟಿದ ಮೇಲೆ ಇವರಿಬ್ ಕ್ರೆಶಲ್ಲಿ ಬೆಳೆಸೋದು ಅಥವಾ ಬೇರೆಯವ್ರ ಮನೆಯಲ್ಲಿ ಬಿಡೋದು ಇವೆಲ್ಲ ಈಗಿನ ಕಾಲದಲ್ಲಿ ಆಗೋದು ಇಲ್ಲ ಮುಂಚೆ ಏನೋ ಆಗ್ತಾ ಇತ್ತು ಇವಾಗ ಅದು ಸಾಧ್ಯನೂ ಇಲ್ಲ ಮತ್ತು ಅವರಿಗೆ ಒಂದು ಸರಿಯಾದಂತಹ ಒಂದು ಬಾಲ್ಯ ಕೊಡಬೇಕು ಮತ್ತು ಅವರಿಗೆ ಸರಿಯಾದಂತಹ ಒಂದು ಮಾರ್ಗದರ್ಶನ ನಾ ಅವ್ರ ಜೊತೆ ನನ್ನ ಟೈಮ್ ಅವ್ರಿಗೆ ಬೇಕಾಗಿದೆ ಆ ಒಂದು ನಿರ್ಧಾರ ತೊಗೊಂಡು ನಾನು ಕೆಲಸನ ಅವಾಗ ಬಿಟ್ಟೆ ನನ್ನ ಕರಿಯರ್ನ ಅಲ್ಲೊಂದು ಬ್ರೇಕ್ ತೊಗೊಂಡೆ ನೋಡೋಣ ಒಂದು ಸ್ವಲ್ಪ ವರ್ಷ ಆದಮೇಲೆ ವಾಪಸ್ ಹೋಗೋಣ ಅಂತ ಎರಡು ಸಾವಿರದ ಎರಡರಲ್ಲಿ ಬಟ್ ಅದಾದಮೇಲೆ ಪುನಃ ಹೋಗೋಕ್ಕೆ ಅವಕಾಶವೇ ಸಿಗಲಿಲ್ಲ ಯಾಕೆಂತಂದರೆ ನನ್ನ ಒಂದು ಬೇರೆ ಒಂದು ಆಸಕ್ತಿ ಕ್ಷೇತ್ರದಲ್ಲಿರೋ ಆಸಕ್ತಿಗಳೆಲ್ಲ ನನ್ನನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಂಡು ನನ್ನ ಸೊ ನಾನು ಪುನಃ ಹೋಗೋ ಒಂದು ಯೋಚನೆ ಮಾಡಲೇ ಇಲ್ಲ ಆಮೇಲಿಂದ ಸಡನ್ ಆಗಿ ಆ ಥರ ನೀವೊಂದು ಡಿಸಿಷನ್ ಮಗುಗೋಸ್ಕರ ತಗೊಂಡು ಕೆಲಸ ಬಿಟ್ಟರೆ ಒಳ್ಳೆ ಕೆಲಸ ಒಳ್ಳೆ ಸ್ಯಾಲ್ರಿ ಬರ್ತೀವಿ ಒಂದು ಕೆಲಸ ಬಿಟ್ಟರೆ ಅಷ್ಟು ಇನ್ಕಮ್ ಮನೇಲಿ ಕಡಿಮೆ ಆಗುತ್ತೆ ಸೊ ಹೇಗೆ ಮ್ಯಾನೇಜ್ ಮಾಡಿದ್ರಿ ಮನೆ ಒಂಥರ ಒಳತಿಯಾಗಿ ಅಷ್ಟು ಇನ್ಕಮ್ ಕಡಿಮೆ ಆಗಿ ಎರಡು ಮಕ್ಕಳು ಜವಾಬ್ದಾರಿನೂ ಬಂದು ಖರ್ಚು ಜಾಸ್ತಿ ಆಗಿ ಬ್ಯಾಲೆನ್ಸ್ ಹೇಗೆ ಮಾಡೋಕ್ಕಾಗಿ ಸ್ವಲ್ಪ ಕಷ್ಟನೇ ಅಂದರೆ ಆ ಡಿಸಿಷನ್ ತಗೊಳ್ಳೋದು ಆ್ಯಕ್ಚುಲಿ ಮ್ಯಾನೇಜ್ ಮಾಡೋದು ಕಷ್ಟ ಆಗಲಿಲ್ಲ ಆ ನಿರ್ಧಾರ ತಗೊಳ್ಳೋದು ಭಾಳ ಕಠಿಣ ಆಗಿತ್ತು ಯಾಕೆಂದರೆ ಈ ಒಂದು ನಿರ್ಧಾರ ಬರೋ ಅಷ್ಟೊತ್ತಿಗೆ ನನ್ನ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ ಒಂದು ನನ್ನ ಮೆಡಿಟೇಷನ್ ಪ್ರಾಕ್ಟೀಸ್ ಶುರುವಾಗಿ ಕೆಲವು ವರ್ಷಗಳಾಗಿತ್ತು ನಾನು ನನ್ನ ಒಂದು ಸ್ಪಿರಿ ಈ ಒಂದು ಆಧ್ಯಾತ್ಮ ಕ್ಷೇತ್ರದಲ್ಲಿ ಸ್ವಲ್ಪ ಒಂದು ದಿಕ್ಕಿನಲ್ಲಿ ಹೋಗಬೇಕು ಅನ್ನೋ ಒಂದು ನಿರ್ಧಾರ ತೊಗೊಂಡಿದ್ದೆ ನಾನು ಹೀಗೆ ಮಾಡಬೇಕು ಇದನ್ನು ಮಾಡಬೇಕು ಅಂತ ನನ್ನ ಮನಸ್ಸಿನಲ್ಲಿ ಆಗ್ಲೇ ನನ್ನ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮೂಡಿತ್ತು ಆದ್ದರಿಂದ ನಾನು ಆ ಒಂದು ನಿರ್ಧಾರ ಸರಿನೋ ತಪ್ಪೋ ಅನ್ನೋ ಒಂದು ಗೊಂದಲ ನನಗಿತ್ತು ಆ್ಯಂಡ್ ಅದಕ್ಕೆ ನನಗೊಂದು ಇದು ಬೇಕಿತ್ತು ಒಂದು ಏನಂತೀವಿ ಪ್ರೂಫ್ ಅದನ್ನು ಯಾರಾದರೂ ಒಬ್ರು ಅಪ್ರೂವ್ ಮಾ ಅಪ್ರೂವ್ ಮಾಡೋಕೆ ಒಬ್ಬರು ಬೇಕಿತ್ತು ಸೊ ನಾನು ಮಾಡಿದ ಕೆಲಸ ಏನಪ್ಪ ಅಂದರೆ ಎರಡು ಸಾವಿರದ ಒಂದು ಒಂದರಲ್ಲಿ ಚಾರಿಜಿಯವರು ಬೆಂಗಳೂರಲ್ಲಿ ಬಂದಿದ್ದರು ನಮ್ಮ ಮನೆ ಹತ್ತಿರ ಯಾರ್ದೋ ಮನೆಗೆ ಬಂದಿದ್ದರು ಸೊ ಯಾವಾಗ ಒಂದು ಅವಕಾಶದ ನೋಡಿಕೊಂಡು ಅವ್ರ ಜೊತೆ ಒಂದು ಹೀಗೆ ಇದನ್ನ ಮಾತಾಡಿದೆ ಈ ಥರ ನನ್ನ ಕೆಲಸ ಬಿಡಬೇಕು ಅಂದ್ಕೊಂಡಿದ್ದೀನಿ ನೀವು ನೀವೇನು ಹೇಳ್ತೀರಾ ಅಂತ ಅವರು ನನಗೆ ಕ್ಲಿಯರಾಗಿ ಹೇಳಿದ್ರು ನೋಡು ದುಡ್ಡು ಕಡಿಮೆ ಆಗತ್ತೆ ಪರವಾಗಿಲ್ವಾ ಅಂತ ನಾನಂದೇ ಪರವಾಗಿಲ್ಲ ಒಬ್ಬರು ಸಂಬಳದಲ್ಲೇ ಮ್ಯಾನೇಜ್ ಮಾಡ್ಬೋದು ನಮಗೇನು ಕಷ್ಟ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ನೀನು ಯಾವ ಕಾರಣಕ್ಕೋಸ್ಕರ ಬಿಡ್ತೀಯಾ ಅಂತ ಹೇಳಿದ್ರು ನಾನು ಸಂಸ್ಥೆಗೋಸ್ಕರ ಅಂತ ಹೇಳೋಳಿದ್ದೆ ಬಟ್ ಅವರೇ ಹೇಳಿಬಿಟ್ರು ಸಂಸ್ಥೆಗೋಸ್ಕರ ಅಂತ ಮಾತ್ರ ಹೇಳಬೇಡ ನನಗೆ ನೀನು ಬೇರೆ ಏನಾದರೂ ಕಾರಣ ಇದ್ದರೆ ಮಾತ್ರ ನೀನು ಅದಕ್ಕೋಸ್ಕರ ಬಿಡು ಅಂದರು ನಾನು ಹೇಳಿದೆ ಒಂದು ನನ್ನ ಪ್ರಾಕ್ಟೀಸನ್ನು ನಾನು ಸರಿ ಮಾಡ್ಕೋಬೇಕು ಯಾಕೆಂದರೆ ಅದು ಆಫೀಸ್ ಕಾರಣದಿಂದ ಮತ್ತು ಮನೆ ಕಾರಣದಿಂದ ಸರಿಯಾಗಿ ಆಗ್ತಾ ಇಲ್ಲ ಅದು ಎಲ್ಲೂ ಹೋಗ್ತಾ ಇಲ್ಲ ಅಂತ ನನಗನ್ನಿಸ್ತಾ ಇದೆ ಮತ್ತು ಎರಡನೇದು ನನ್ನ ಮಕ್ಕಳನ್ನು ನಾನು ಅವ್ರ ಜೊತೆ ಹೆಚ್ಚು ಸಮಯ ಕೊಡಬೇಕು ಸೊ ಆ ಉದ್ದೇಶ ಎರಡು ಎರಡು ಕಾರಣಗಳಿದೆ ಅಂತ ಖಂಡಿತ ಮಕ್ಕಳಿಗೋಸ್ಕರ ಟೈಮ್ ಕೊಡೋದು ತಾಯಿ ಕರ್ತವ್ಯ ಅಂತ ಅಷ್ಟೇ ಹೇಳಿದ್ರು ಅವರು ನೀನು ಬಿಡು ಅಂತಲೂ ಹೇಳಲಿಲ್ಲ ಏನು ಅಂತನೂ ಹೇಳಲಿಲ್ಲ ಆಮೇಲೆ ನಾನು ವೆಂಕಟ್ ಜೊತೆ ಮಾತಾಡಿ ನನ್ನ ಇವ್ರ ಜೊತೆ ಮಾತಾಡಿ ಗಂಡನ ಜೊತೆ ಮಾತಾಡಿ ಒಂದು ನಿರ್ಧಾರಕ್ಕೆ ಬಂದ್ವಿ ಇಬ್ಬರೂ ಅವರು ಹೇಳಿದ್ರು ನಿನಗಿಷ್ಟ ಇಲ್ಲ ಅಂತಂದರೆ ನಿನಗೆ ಈ ಥರ ಒಂದು ನಿರ್ಧಾರ ಅಂದರೆ ಹೋಗು ಮುಂದೆ ಹೋಗು ಪರವಾಗಿಲ್ಲ ನೋಡೋಣ ಏನಾಗುತ್ತೆ ನೋಡೋಣ ಅಕಸ್ಮಾತ್ ಏನಾದರೂ ಅಲ್ಲಿ ಕಷ್ಟ ಆಯಿತು ಅಂತಂದರೆ ನೀನು ವಾಪಸ್ಸು ಹೋಗಲು ಹೋಗ್ಬೋದು ಯಾವತ್ತೂನು ಅಂತ ಹೇಗಿದ್ದರೂ ನೀನು ಎಕ್ಸ್ಪೀರಿಯೆನ್ಸ್ ಇದೆ ಎಲ್ಲ ಇದೆ ವಾಪಸ್ಸು ಹೋಗೋದೇನು ಕಷ್ಟ ಆಗೋಲ್ಲ ಹೋಗಿ ಪರವಾಗಿಲ್ಲ ನೋಡೋಣ ಟ್ರೈ ಮಾಡೋಣ ಅಂತ ಸೊ ನಾವು ನಾನು ಅವಾಗ ಒಂದು ನಿರ್ಧಾರನ ತೊಗೊಂಡು ಬಿಟ್ಟಿದ್ದು ಬಟ್ ಆದರೆ ಅದರದ್ದು ಒಂದು ವಿರೋಧ ಅಂತ ಹೇಳ್ಬೋದು ಮನೆಯಲ್ಲಿ ನನ್ನ ತಂದೆ ತಾಯಿಗಳಿಂದ ಮತ್ತು ಹತ್ತಿರದವರಿಂದ ಬಹಳ ವಿರೋಧ ನಾನು ಅದನ್ನು ಅನುಭವಿಸ್ಬೇಕಾಯ್ತು ಒಂದು ಒಳ್ಳೆ ಕೆಲಸ ಇಷ್ಟು ಒಳ್ಳೆ ಕೆಲಸ ಇಷ್ಟು ಚೆನ್ನಾಗಿ ಮಾಡ್ತಿದೆಯಾ ಬಿಡೋ ಅವಶ್ಯಕತೆ ಏನಿದೆ ಅದೂ ಈ ಕಾರಣಕ್ಕೆ ಯಾವ ಕಾರಣಕ್ಕೆ ಅವ್ರಿಗೆಲ್ಲರಿಗೂ ಗೊತ್ತಿತ್ತು ನೀ ಇದು ಮಕ್ಕಳಿಗೋಸ್ಕರನೂ ಅಲ್ಲ ಇದು ಇನ್ಯಾವುದಕ್ಕೋಸ್ಕರನೂ ಅಲ್ಲ ನೀನು ಸಂಸ್ಥೆಗೆ ಕೆಲಸ ಮಾಡಬೇಕು ಅಂತಂದ್ಬಿಟ್ಟು ಅವ್ರಿಗೆ ಆಗಲೇ ಅರ್ಥ ಆಗಿತ್ತು ಅವರು ಆ ಓಪನ್ನಾಗೆ ವಿರೋಧ ವ್ಯಕ್ತಪಡಿಸಿದ್ರು ಖಂಡಿತ ಬಿಡಬೇಡ ನಿನ್ನ ನಿನ್ನಷ್ಟು ಮೂರ್ಗಳು ಯಾರೂ ಇರೋದಿಲ್ಲ ಅಂತ ಆದರೆ ನಾನು ಯಾರು ಮಾತನ್ನು ಕೇಳೋ ಸ್ಥಿತಿನಲ್ಲಿ ಇರಲಿಲ್ಲ ನನ್ನ ಮನ್ಸಿನಲ್ಲಿ ಆಗಲೇ ನಿರ್ಧಾರ ಮಾಡಾಗಿತ್ತು ಆಗಿತ್ತು ನಾನು ಇದನ್ನು ಪ್ರಯತ್ನ ಮಾಡೇ ಮಾಡ್ತೀನಿ ಸರಿ ಹೋಗಲಿಲ್ಲ ಅಂದರೆ ಆಮೇಲೆ ನೋಡ್ಕೊಳ್ಳೋಣ ಅಂತ ನಾನು ಆ ನಿರ್ಧಾರ ತೊಗೊಂಡು ಬಿಟ್ಟೆ ಬಟ್ ಅದಾದಮೇಲೆ ಯಾವತ್ತೂ ಯಾವ ಕಷ್ಟ ಏನೂ ಬರಲಿಲ್ಲ ಯಾಕೆಂತಂದರೆ ಎಲ್ ಪ್ರತಿಯೊಂದು ನಮ್ಮ ಮನೋಭಾವ ಅಷ್ಟೇ ಏನು ಇದು ಆಗತ್ತೆ ಆಗಲ್ಲ ಅನ್ನೋದು ನಮ್ಮ ಮನಸ್ಸಿನಲ್ಲಿದೆ ಸೊ ಎಷ್ಟು ಜಾಸ್ತಿ ಇದ್ರೂ ಕಡಿಮೆನೇ ಎಷ್ಟು ಕಡಿಮೆ ಇದ್ರೂ ಜಾಸ್ತಿನೇ ನಮ್ಮ ಮನೋಭಾವದ ಮೇಲೆ ಆದ್ದರಿಂದ ಅಷ್ಟೇನು ಕಷ್ಟ ಆಗಲಿಲ್ಲ ವೆಂಕಟವರೆಲ್ಲಿ ಸಿಕ್ಕಲ್ ಹೇಗೆ ಸಿಕ್ಕಲ್ ವೆಂಕಟು ನಮ್ಮದು ಅರೇಂಜ್ಡ್ ಮ್ಯಾರೇಜ್ ಅಷ್ಟೇ ನಾನು ನನ್ನ ಬಾಲ್ಯ ಮತ್ತು ಯವನ ಅಂತ ಹೇಳುವಾಗ ಎರಡು ಭಾಗ ಮಾಡ್ಬೋದು ನನ್ನ ಜೀವನದಲ್ಲಿ ಮದುವೆಗೆ ಮುಂಚೆ ಮದುವೆಗೆ ಆದಮೇಲೆ ಅಷ್ಟೇ ನಂದು ಎರಡೇ ವಿಭಾಗ ಯಾಕೆಂದರೆ ಮದುವೆಗೆ ಮುಂಚೆ ಜೀವನ ಒಂದು ರೀತಿನಲ್ಲಿ ನಡೀತಾ ಇತ್ತು ಈ ಆಧ್ಯಾತ್ಮದ ಗಂಧ ಗಾಳಿನೂ ಇಲ್ಲದೇ ಇರೋಂಥ ಒಂದು ಜೀವನ ಪ್ಯೂರ್ಲಿ ಮೆಟೀರಿಯಲಿಸ್ಟಿಕ್ ಅಥವಾ ಒಂದು ಭೌತಿಕ ಅಸ್ತಿತ್ವನ ಆದಷ್ಟು ಚೆನ್ನಾಗಿ ಮಾಡ್ಕೊಳ್ಳೋದು ಕರಿಯರ್ನ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅದರಲ್ಲೂ ಒಂದು ನನ್ನ ತಾಯಿ ನನಗೆ ಮಾರ್ಗದರ್ಶನ ಮಾಡ್ತಾಯಿದ್ದು ಏನಂದರೆ ಅವರು ಅವ್ರು ಯಾವತ್ತೂ ಇಂಡಿಪೆಂಡೆಂಟ್ ಎಕನಾಮಿಕಲಿ ಅವರಿಗೆ ಅದರದ್ದು ಅನುಭವ ಇತ್ತು ಅವ್ರು ನನಗೆ ಒಂದೇ ಒಂದು ಏನಪ್ಪ ಅಂದರೆ ನೀನು ಜೀವನದಲ್ಲಿ ಯಾವತ್ತೂ ಎಕನಾಮಿಕಲಿ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ನಿನ್ನ ದುಡ್ಡನ್ನ ನೀನೇ ಸಂಪಾದನೆ ಮಾಡಬೇಕು ಅಂತ ನನಗೆ ಮುಂಚೆಯಿಂದನೂ ಅದು ನನ್ನ ಮನಸ್ಸಿನಲ್ಲಿ ಅಚ್ಚೊತ್ತು ಬಿಟ್ಟಿದ್ರು ಅದನ್ನ ಹೇಳಿ ಸೊ ನಾನು ಅದು ನನ್ನ ಅದು ನನ್ನ ತಲೆಯಲ್ಲಿ ಇಟ್ಕೊಂಡು ಬೆಳೆದವಳು ಸೊ ಅವ್ರನ್ನ ನೋಡಿ ಅವರೇ ನನಗೆ ಒಂದು ಮಾಡೆಲ್ ರೋಲ್ ಮಾಡೆಲ್ಲು ಅವ್ರದ್ದು ಒಂದು ಧೈರ್ಯ ಮತ್ತು ಅವರ ಒಂದು ನಿರ್ಧಾರ ತಗೊಳ್ಳೋ ಒಂದು ರೀತಿ ಮತ್ತು ಅವರು ಹೇಗೆ ಎಲ್ಲದನ್ನೂ ನಿರ್ ನಿಭಾಯಿಸಿದ್ರು ಎಲ್ಲನೂ ನನಗೆ ಒಂದು ರೋಲ್ ಮಾಡೆಲ್ ಆ ಆ ಒಂದು ಇದರಲ್ಲಿ ಬೆಳೆದು ಬಂದವಳು ನಾನು ಮದುವೆ ಆದಮೇಲೆ ಸಂಪೂರ್ಣವಾಗಿ ಬದಲಾವಣೆ ಆಯಿತು ಅದಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂದರೆ ನನ್ನ ಒಂದು ಜೀವನ ಅದಾದಮೇಲಿಂದ ನಡೆದಿದ್ದು ಮತ್ತು ನಾನು ಆಯ್ಕೆ ಮಾಡಿಕೊಂಡಂಥ ನನ್ನ ಸಂಗಾತಿ ಅವರಿಗೂ ಮತ್ತು ನನ್ನ ಸ್ವಭಾವಕ್ಕೂ ಸಂಪೂರ್ಣ ತದ್ವಿರುದ್ಧ ನಾನು ಹೇಗೆ ಒಂದು ಹೊರಗಡೆ ಓರಿಯೆಂಟೆಡೋ ಅವರು ಅಷ್ಟೇ ಒಳಗಡೆ ಓರಿಯೆಂಟೆಡ್ ಅದು ಮದುವೆ ಆದ ಮೊದಲನೇ ದಿನದಿಂದಲೇ ನನಗೆ ಗೊತ್ತಾಯಿತು ಮದುವೆಗೆ ಮುಂಚೆನೇ ಅಂತ ಹೇಳ್ಬೋದು ಯಾಕೆಂದರೆ ನಾನು ಹೊರಗಡೆ ಹೋಗ್ತೀನಿ ಅಂದರೆ ಅವರು ನಾನು ಇಲ್ಲೇ ಇರ್ತೀನಿ ಅನ್ನೋವಂಥ ಒಂದು ಸ್ವಭಾವ ಆ ನಾವಿಬ್ಬರೂ ಒಟ್ಟಿಗೆ ಹೊಂದ್ಕೊಂಡು ನಾವು ಒಂದು ಜೀವನವನ್ನು ನಡೆಸಬೇಕಾಗಿತ್ತು ಅದು ಒಂದು ಒಳ್ಳೆ ಚಾಲೆಂಜಿಂಗ್ ಅನುಭವನೇ ಅಂತ ಹೇಳ್ಬೋದು ಆದರೆ ಬಹಳ ಒಂದು ತೃಪ್ತಿದಾಯಕವಾದಂಥ ಮತ್ತು ಬಹಳ ಅನ್ ಒಂದು ನನ್ನನ್ನು ಸುಮಾರು ವಿಷಯಗಳನ್ನು ಅನುಭವ ಕೊಟ್ಟಂತಹ ಕಲಿಸಿದಂತಹ ಒಂದು ಅನುಭವ ಯಾಕೆಂತಂದರೆ ಅವರು ಒಂದು ನನಗೆ ನೋಡೋಕ್ಕೆ ಬಂದಾಗ ನನ್ನ ಜೊತೆ ಮಾತಾಡಿದ ಮೊದಲನೇ ವಿಷಯ ಏನಪ್ಪ ಅಂದರೆ ನನ್ನ ಹತ್ರ ನನಗಿರೋದು ಎರಡೇ ಎರಡು ಡಿಮ್ಯಾಂಡ್ ಅಂತ ಏನಪ್ಪ ಅಂದರೆ ನನ್ನ ತಂದೆ ತಾಯಿ ಮದುವೆ ಆದಮೇಲೆ ನಮ್ಮ ಜೊತೆ ಇರಬೇಕು ಎರಡನೇದು ನಾನು ಧ್ಯಾನ ಮಾಡ್ತೀನಿ ಅದಕ್ಕೆ ನೀನು ಅವಕಾಶ ಮಾಡಿಕೊಡ್ಬೇಕು ಅಂತ ನನಗೇನು ಮೊದಲನೇದಕ್ಕೆ ನಾನು ಯಾವ ವಿರೋಧನೂ ಇರಲಿಲ್ಲ ಆದರೆ ಎರಡನೇ ವಿಷಯ ನನಗೆ ಗೊತ್ತಿರಲಿಲ್ಲ ಧ್ಯಾನ ಅಂದರೆ ಏನು ಧ್ಯಾನ ಮಾಡೋದು ಅಂದರೆ ಏನು ಅದರದ್ದು ಪರಿಣಾಮ ಏನು ಏನೂ ಗೊತ್ತಿರಲಿಲ್ಲ ಅಂದರೆ ಹಾಗಂದರೆ ನಾನು ಏನಕ್ಕೆ ಒಪ್ಕೋತಾ ಇದ್ದೀನಿ ಕಮಿಟ್ ಆಗ್ತಿದ್ದೀನಿ ಅಂತ ಐಡಿಯಾ ಇರಲಿಲ್ಲ ಏನೋ ಒಂದು ಸಣ್ಣ ವಿಷಯ ಕೇಳ್ತಿದ್ದಾರೆ ಇವ್ರು ಯಾರೋ ಭಾಳ ದೊಡ್ಡವ ದೊಡ್ಡ ವ್ಯಕ್ತಿ ಅಂತ ನಿರ್ಧಾರ ಮಾಡಿ ಆಯಿತು ಬಿಡು ಪರವಾಗಿಲ್ಲ ಅಂತ ಹ್ಞೂ ಅಂತ ಹೇಳಿದೆ ನನ್ನ ಯಾವ ಒಂದು ಅಬ್ಜೆಕ್ಷನ್ನು ಇಲ್ಲ ಅಂತ ಬಟ್ ಮದುವೆ ಆದಮೇಲೆ ಗೊತ್ತಾಯಿತು ಹಾಗಂದರೆ ಏನು ಅಂತ ಪ್ರತಿ ಭಾನುವಾರ ನನ್ನನ್ನು ಬಿಟ್ಟು ಆಶ್ರಮಕ್ಕೆ ಹೋಗೋದು ಅದೇ ಗೊತ್ತು ಅದೇ ಮೊದಲನೇ ಒಂದು ಅನುಭವ ನನಗೆ ಗೊತ್ತಾಗಿದ್ದು ಪ್ರತಿ ಭಾನುವಾರ ಬಂದರೆ ಇವರಿಲ್ವೇ ಇಲ್ಲ ಮನೆಯಲ್ಲಿ ಎಲ್ಲಿ ಹೊಸ ಮನೆ ಹೊಸ ವ್ಯಕ್ತಿಗಳು ನಾನು ಅರ್ಧ ದಿನ ಕಾಯ್ಕೊಂಡು ಕೂತ್ಕೋಬೇಕಾಗಿತ್ತು ಎಲ್ಲಿ ಹೋಗಿದ್ರಿ ಧ್ಯಾನ ಮಾಡಕ್ಕೆ ಹೋಗಿದ್ದೆ ಅಂತ ಹೇಳೋರು ಹಾಗೆ ವಾಲೆಂಟಿಯರ್ ವರ್ಕು ಎಲ್ಲ ಮುಗಿಸ್ಕೊಂಡು ಬರೋರು ಹೀಗೆ ನಡೀತು ಇದು ಒಂದು ಎರಡು ವರ್ಷಗಳ ಕಾಲ ನಡೀತು ಯಾಕೆಂತಂದರೆ ಅವರು ನನಗೂ ಏನೂ ಹೇಳಲಿಲ್ಲ ನಾನು ಅವ್ರನ್ನೂ ಏನೂ ಕೇಳಲಿಲ್ಲ ಆಮೇಲೆ ಒಂದು ಮದುವೆ ಆದ ಒಂದು ಎರಡು ವರ್ಷ ಆದಮೇಲೆ ನೀನು ಯಾಕೆ ಧ್ಯಾನ ಮಾಡಬಾರ್ದು ಅಂತ ಹೇಳಕ್ಕೆ ಶುರು ಮಾಡಿದ್ಮೇಲೆ ನಿಧಾನಕ್ಕೆ ಹೋ ಹೌದಾ ನಾನು ಮಾಡಬೇಕಾ ಫಸ್ಟ್ ಫಸ್ಟ್ ವಿರೋಧ ಏ ಇಲ್ಲ ನನಗೆ ಬೇಡ ನಾನು ಧ್ಯಾನ ದೂರ ದೂರ ನೀವು ಏನಕ್ಕೆ ಮಾಡ್ತಿದ್ದೀರೋ ನನಗೆ ಗೊತ್ತಿಲ್ಲ ಬಟ್ ನನಗೆ ಬೇಡ ಈ ಒಂದು ಇದರಿಂದ ಸ್ಥಿತಿಯಿಂದ ಹೌದು ನಾನು ಯಾಕೆ ಮಾಡಬಾರ್ದು ಅನ್ನೋ ಒಂದು ಸ್ಥಿತಿಗೆ ಬರೋಕೆ ಒಂದು ಆರು ಆರರಿಂದ ಎಂಟು ತಿಂಗಳಾಯಿತು ಅದಾದ ಮೇಲೆ ನಿಧಾನಕ್ಕೆ ಹಾಂ ನೋಡೋಣ ಟ್ರೈ ಮಾಡೋಣ ಅಂತ ನಿಧಾನಕ್ಕೆ ಶುರುವಾಗಿದ್ದು ಅದಾದಮೇಲೆ ನಾನು ಧ್ಯಾನ ಶುರು ಮಾಡಿ ಕೆಲವು ವರ್ಷಗಳಾದಮೇಲೆ ಬಹಳಷ್ಟು ಬದಲಾವಣೆಗಳು ನನ್ನಲ್ಲಿ ಮತ್ತು ನನ್ನ ಜೀವನದಲ್ಲಿ ಆಗಿರೋದು ಅದು ಆಗಿರೋದೇ ಅದರಿಂದ ಅಂತ ನಾನು ಹೇಳ್ತ ಹೇಳ್ತೀನಿ ಇನ್ನು ಬೇರೆ ಯಾವ ಕಾರಣದಿಂದನೂ ಆಗೋಕ್ಕೆ ಸಾಧ್ಯ ಇಲ್ಲ ನಾನು ಬಹುಶಃ ಧ್ಯಾನ ಮಾಡಿರಲಿಲ್ಲ ಅಂದರೆ ಬೇರೆ ಯಾವುದೋ ದಿಕ್ಕಲ್ಲಿ ಹೋಗಿರ್ತಿತ್ತು ನನ್ನ ಜೀವನ ನನ್ನ ಆಸೆಗಳು ನನ್ನ ಅಭಿಲಾಷೆಗಳು ಅದರ ಹಿಂದೆ ಹೊರಟೋಗಿರ್ತಿದ್ದೆ ಇದರಲ್ಲಿ ಒಂದು ದಿಕ್ಕನ್ನು ಬದಲಾವಣೆ ಆಯಿತು ಮತ್ತೆ ಒಂದು ಬೇರೆನೇ ಒಂದು ದಿಕ್ಕಲ್ಲಿ ನನ್ನ ಒಂದು ಜೀವನ ನಡೆಯೋದಕ್ಕೆ ಅವಕಾಶ ಆಯ್ತು ನಿಮ್ಮದು ಅರೇಂಜ್ ಮ್ಯಾರೇಜ್ ಅಂತ ಹೇಳಿದ್ರಿ ಅಡ್ಜಸ್ಟ್ ಆಗೋದು ಅಂತ ಹೇಳಿದ್ರಿ ಈಗ ಅದು ದೊಡ್ಡ ಕಷ್ಟ ಆಗ್ತಾ ಇದೆ ಈಗಿನ ಜನ್ರೇಷನ್ಗೆ ಲವ್ ಮ್ಯಾರೇಜು ಮದುವೆ ಆದಮೇಲೆ ಎಷ್ಟೋ ಜನ ಹೇಳ್ತೀವಿ ಮದುವೆ ಅದಕ್ಕೆ ಮುಂಚೆ ಇರಲಿಲ್ಲ ಇಬ್ರು ಚೇಂಜ್ ಆಗಿದ್ದೀವಿ ಮದುವೆ ಆದಮೇಲೆ ಈಕ್ವೇಷನ್ ಬೇರೆ ಇರುತ್ತೆ ಮದ್ವೆ ಮುಂಚೆ ಬೇರೆ ಈಕ್ವೇಷನ್ ಇರುತ್ತೆ ಈಗಿನ ಜನ್ರೇಷನ್ ನಿಮ್ಗೆ ಅಡ್ವೈಸ್ ಈಗಿನ ಜನ್ರೇಷನ್ಗೆ ನನ್ನ ಅಡ್ವೈಸ್ ಏನಂದ್ರೆ ನನ್ನ ಮಕ್ಕಳೇ ನನ್ಗೆ ಹೇಳ್ತಾರೆ ನಾವಿಬ್ಬರು ಮದುವೆ ಆಗಿದ್ದು ಅರೇಂಜ್ಡ್ ಮ್ಯಾರೇಜ್ ಅಲ್ವಾ ಸೊ ಅವರಿ ಅವರಿಬ್ಬರು ಹೇಳೋದು ಭಾಳ ಕ್ಲಿಯರಾಗಿ ನೀವು ಅದು ಹೇಗೆ ಒಬ್ರನ್ನೊಬ್ರು ಒಪ್ಕೊಂಡ್ರಿ ಹೇಗೆ ನೀವಿಬ್ಬರು ಮದುವೆಯಾಗಿ ಒಟ್ಟಿಗೆ ಇದ್ದೀರಾ ಅಂತ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ ಅದರಲ್ಲಿ ಆಶ್ಚರ್ಯ ಏನಿದೆ ಮ ಚಾರಿಜಿ ಒಂದು ಮಾತು ಹೇಳೋರು ಒಂದು ಮನೇನ ಆ್ಯಕ್ಚುಲಿ ಹೊಸ ಮನೆ ಕಟ್ಟಿದ ಮೇಲೆ ಕಂಪ್ಲೀಟಾಗಿ ಕಟ್ಟೋದಕ್ಕೆ ಮೇಲೆ ಮೂವ್ ಆಗೋದಲ್ಲ ಒಂದು ಸ್ವಲ್ಪ ನೀವು ಮನೆಗೆ ಶಿಫ್ಟ್ ಆದಮೇಲೆ ಕಂಪ್ಲೀಟ್ ಮಾಡಬೇಕು ನೀವುಗಳು ಅದನ್ನ ಅಂತ ನಿಮ್ಮ ಒಂದು ನೀವು ಹೋಗೋದರಿಂದ ಮನೆ ಆ್ಯಕ್ಚುಲಿ ಕಂಪ್ಲೀಟ್ ಆಗತ್ತೆ ಅಂತ ನಾನು ಮದುವೆನೂ ಅದೇ ಥರ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಅಂದರೆ ಎಲ್ಲ ಗೊತ್ತಿದ್ದರೆ ಮದುವೆ ಆಗೋದ್ರಲ್ಲಿ ಏನು ವಿಶೇಷ ಏನಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನಮಗೆ ಹಲವಾರು ವಿಷಯಗಳಲ್ಲಿ ಒಂದು ಹೊಂದಾಣಿಕೆ ಇರೋಲ್ಲ ಒಂದು ಒಬ್ರಿಗೊಬ್ರು ಒಪ್ಪಿಗೆ ಇರೋಲ್ಲ ಅದನ್ನು ಪೂರ್ಣಗೊಳಿಸ್ಕೋಬೇಕು ಅಂತಂದರೆ ಇದೊಂದು ಒಳ್ಳೆಯ ವ್ಯವಸ್ಥೆ ಅಂತ ನನಗನ್ಸುತ್ತೆ ಅದು ನನ್ನ ಅನಿಸಿಕೆ ಅಷ್ಟೇ ವೈಯಕ್ತಿಕ ಅನಿಸಿಕೆ ಆ್ಯಂಡ್ ಅದರಲ್ಲಿ ಹಲವಾರು ಚಾಲೆಂಜಸ್ ಬಂದೇ ಬರುತ್ತೆ ಬಟ್ ನಮಗೆ ತಾಳ್ಮೆ ಮತ್ತು ನಮಗೆ ಪ್ರೀತಿ ಇವೆರಡೂ ಇತ್ತು ಅಂತಂತಂದರೆ ಮತ್ತು ಆ ಇನ್ನೊಬ್ಬ ವ್ಯಕ್ತಿ ಯಾರ ಜೊತೆ ನಾವು ಆ ಒಂದು ಸಂಬಂಧವನ್ನು ಬೆಳೆಸ್ಕೊಳ್ಳೋದಕ್ಕೆ ನಾವು ಮುಂದಾಗಿದ್ದೀವೋ ಆ ಒಂದು ಪ್ರೀತಿ ತಾಳ್ಮೆ ಅವೆರಡೂ ನಮಗೆ ಒಂದು ಸ್ಪೇಸ್ನ ಕೊಡುತ್ತೆ ಒಂದು ಅವಕಾಶನ ಕೊಡುತ್ತೆ ಆ ಸ್ಪೇಸನ್ನು ಉಪಯೋಗಿಸ್ಕೊಂಡು ಆ ಒಂದು ಸಂಬಂಧವನ್ನು ಗಟ್ಟಿ ಮಾಡಬೇಕು ಆ್ಯಂಡ್ ಅದಕ್ಕೆ ಜೀವನ ಇದ್ದೇ ಇದೆ ಸೊ ನಿಧಾನವಾಗಿ ಅದನ್ನು ಆ ಒಂದು ಸಂಬಂಧವನ್ನು ಬೆಳೆಸೋದಕ್ಕೆ ಅವಕಾಶ ಮಾಡಿಕೊಡತ್ತೆ ಮದುವೆ ಅನ್ನೋದು ಅದು ನನ್ನ ಅನುಭವ ವೈಯಕ್ತಿಕ ಅಭಿಪ್ರಾಯ ಆದರೆ ಇವಾಗಿನ ಮಕ್ಕಳ ಪ್ರಕಾರ ಈಗಿನ ಜನ್ರೇಷನ್ ಪ್ರಕಾರ ನೀವು ನಿಮ್ಮ ಒಂದು ಕಂಪ್ಯಾಟಿಬಿಲಿಟಿ ಗೊತ್ತಿಲ್ಲದೆ ಹೇಗೆ ಮದುವೆ ಆಗೋಕೆ ಸಾಧ್ಯ ಅನ್ನೋ ಪ್ರಶ್ನೆಗೆ ನನಗೇನು ಹೇಳಬೇಕು ಕೆಲವು ಸಲ ಗೊತ್ತಾಗಲ್ಲ ಬಟ್ ನಾನು ಒಪ್ಕೋತೀನಿ ಹೌದು ಅಂತ ತೀರಾ ಏನೂ ಗೊತ್ತಿಲ್ಲದೆ ಮದುವೆ ಆಗೋದು ಒಂದು ರೀತಿ ಲಾಟ್ರಿ ಅದು ಆ ಲಾಟ್ರಿನಲ್ಲಿ ಎಷ್ಟು ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಎಷ್ಟು ಪರ್ಸೆಂಟ್ ಫೇಲ್ಯೂರ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಆದರೆ ಎಲ್ಲ ಗೊತ್ತಿದ್ದೂ ಸಕ್ಸಸ್ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಆಯಿತು ನನ್ನ ಮನಸ್ಥಿತಿ ಅವರ ಮನಸ್ಥಿತಿ ಸ್ವಲ್ಪ ಹೊಂದಾಣಿಕೆ ಆಗುತ್ತಾ ನಮ್ಮಿಬ್ಬರು ಯೋಚನೆ ಮಾಡೋ ರೀತಿ ಒಂದೇನಾ ನಮ್ಮ ಜೀವನದ ಗುರಿಗಳು ಒಂದು ಅಲೈನ್ ಆಗಿದೆಯಾ ಇಲ್ವಾ ಈ ರೀತಿ ಯೋಚನೆ ಮಾಡಿಕೊಂಡು ನಾವು ಅಲ್ಲಿ ಹಾಂ ಇವರನ್ನು ನಾನು ನಮ್ಮ ನನ್ನ ಸಂಗಾತಿಯಾಗಿ ಮಾಡ್ಕೋಬೋದು ಅನ್ನೋ ಒಂದು ಅಭಿಪ್ರಾಯವನ್ನು ತೊಗೊಂಡ್ಮೇಲೆ ಮದುವೆ ಮಾಡ್ಕೊಂಡ್ರೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಅವಕಾಶ ಸಿಗುತ್ತೆ ಅಂತ ಸೊ ನಾವು ಮದುವೆನಲ್ಲಿ ನಾನು ಏನಪ್ಪಾ ಅಂತಂದರೆ ಒಬ್ರನ್ನೊಬ್ಬರು ಒಂದು ಅರ್ಥ ಮಾಡ್ಕೊಳ್ಳೋಕೆ ಆ ಟೈಮನ್ನು ಅವರು ಸರಿಯಾಗಿ ಉಪಯೋಗಿಸ್ಕೋಬೇಕು ಅದು ಅವರ ಒಂದು ಇದ್ರ ಮೇಲೆ ವಿಸ್ಡಮ್ ಮೇಲೆ ಅವಲಂಬ ಅವಲಂಬನೆ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲ ಕಷ್ಟ ಆಗತ್ತೆ ಇವಾಗ ನೀವು ಹೇಳಿದ್ರಿ ವೆಂಕಟವರಿಂದ ನಿಮಗೆ ಆಧ್ಯಾತ್ಮದ ಪರಿಚಯ ಆಯಿತು ಅಂತ ಪರಿಚಯ ಆದಮೇಲೆ ಒಂದು ಹೆಂಡತಿಯಾಗಿ ಒಬ್ಬ ತಾಯಿಯಾಗಿ ಆಧ್ಯಾತ್ಮದಿಂದ ನಿಮ್ಮಲ್ಲಿ ಏನಾದರೂ ಪ್ರಭಾವ ಬೀರಿದೆಯಾ ಹೆಂಡತಿಯಾಗಿ ತಾಯಿಯಾಗಿ ಒಬ್ಬ ವ್ಯಕ್ತಿಯಾಗಿ ಮಾಧುರಿಯಾಗಿ ಎಲ್ಲ ವಿಷಯದಲ್ಲೂ ಇದು ನನ್ನ ಮೇಲೆ ಪ್ರಭಾವ ಬೀರಿದೆ ಯಾಕೆಂತಂತಂದರೆ ನಾನು ನಾನು ಹೇಳ್ದಂಗೆ ಮದುವೆಗೆ ಮುಂಚೆನೇ ನನ್ನ ಒಂದು ಮನೋಭಾವ ಬೇರೆಯೇ ಇತ್ತು ಈ ಒಂದು ಮದುವೆ ಆದಮೇಲೆ ಆಧ್ಯಾತ್ಮದ ಪರಿಣಾಮದಿಂದ ಆ ಒಂದು ಪ್ರಾಕ್ಟಿಸ್ನ ಪರಿಣಾಮದಿಂದ ಅದು ಬೇರೆಯೇ ಒಂದು ದಿಕ್ಕಿಗೆ ಹೋಯಿತು ಸೊ ಇಲ್ಲಿ ಒಂದು ಬದಲಾವಣೆ ಅನ್ನೋದು ಸಂಪೂರ್ಣವಾದ ಬದಲಾವಣೆ ಕೇವಲ ಕೆಲವು ವಿಷಯಗಳಲ್ಲ ಸೊ ನಾನು ಒಬ್ಬ ವ್ಯಕ್ತಿಯಾಗಿ ಸಂಪೂರ್ಣವಾಗಿ ಒಳಗಡೆ ಬದಲಾಗ್ತಿರುವಾಗ ನಾನು ನಡೆಸೋ ಒಂದು ಪ್ರತಿಯೊಂದು ರೋಲ್ ಅಥವಾ ಒಂದು ಏನು ಪ್ಲೇ ಮಾಡ್ತೀನಿ ನಾನು ತಾಯಿ ಇರ್ಬೋದು ಅಕ್ಕ ಆಗಿರಬಹುದು ಮಗಳಾಗಿರಬಹುದು ಎಲ್ಲ ಒಂದು ಇದೂ ಎಲ್ಲ ರೋಲ್ಲೂ ಸಹ ಇಲ್ಲಿ ಪ್ರಭಾವಿತ ಆಗಿದೆ ಹೆಂಡತಿಯಾಗಿ ನಾನು ಅವರದ್ದು ಅವರ ಒಂದು ಇಷ್ಟಾನಿಷ್ಟಗಳು ಮತ್ತು ಅವರು ಯಾವ ಒಂದು ಉದ್ದೇಶ ಯಾವ ಮೂಲ ಉದ್ದೇಶ ಇಟ್ಕೊಂಡು ಜೀವನ ನಡೆಸ್ತಿದ್ದಾರೆ ಅದನ್ನು ಅರ್ಥ ಮಾಡಿಕೊಂಡು ಹೇಗೆ ಇಬ್ಬರೂ ಒಟ್ಟಿಗೆ ಒಂದೇ ದಿಕ್ಕಿನಲ್ಲಿ ನಮ್ಮಿಬ್ಬರದ್ದು ಗುರಿ ಒಂದೇ ಇರಬೇಕಾದ್ರೆ ಆ ಗುರಿನ ಹೇಗೆ ಒಬ್ಬರನ್ನೊಬ್ಬರು ಸಹಕಾರ ಕೊಡೋದು ಹೇಗೆ ಒಬ್ಬರನ್ನೊಬ್ಬರು ಸಹಕರಿಸೋದು ಈಗ ನಂದು ಕೆಲವು ಸ್ಟ್ರೆಂತ್ ಇರುತ್ತೆ ಅವ್ರದ್ದು ಕೆಲವು ಸ್ಟ್ರೆಂತ್ಸ್ ಇರುತ್ತೆ ಹಾಗೆಯೇ ಇಬ್ಬರದು ವೀಕ್ನೆಸ್ಸು ಇರುತ್ತೆ ಹೇಗೆ ಎರಡನ್ನೂ ಸಹ ಹೊಂದಿಸ್ಕೊಂಡು ಒಬ್ರಿಗೊಬ್ರು ಕೊರತೆ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದು ಐ ಥಿಂಕ್ ಆ ವಿಷಯದಲ್ಲಿ ಬಹಳ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಬಹಳ ಸಹಾಯ ಮಾಡುತ್ತೆ ಹಾಗೆಯೇ ಅಷ್ಟೇ ಒಂದು ಮಕ್ಕಳಿಗೆ ಒಂದು ಸರಿಯಾದಂತಹ ಒಂದು ವಾತಾವರಣ ಸೃಷ್ಟಿ ಮಾಡೋದು ನಮ್ಮ ನನ್ನ ನಮ್ಮ ಕರ್ತವ್ಯ ಅಂತ ನನಗೆ ಅರ್ಥ ಆಗಿದೆ ನನ್ನ ಜೀವನ ನಡೆಸಿದ ಮೇಲೆ ಆ ಒಂದು ಇದನ್ನು ವಾತಾವರಣ ಸೃಷ್ಟಿ ಮಾಡಬೇಕಾದ್ರೆ ಮೊದಲು ನಮ್ಮ ಮನಸ್ಥಿತಿ ಸರಿ ಇರಬೇಕು ನಮ್ಮ ಮನಸ್ಥಿತಿ ಮನೆ ಮ ಮತ್ತೆ ಮನೋಭಾವ ಆ ಮನಸ್ಥಿತಿನ ಸರಿಯಾದಂತಹ ಮನಸ್ಥಿತಿ ಮನೋಭಾವ ಎರಡು ಸೃಷ್ಟಿಯಾಗಬೇಕು ಅಂತಂದರೆ ಅದಕ್ಕೆ ಸರಿಯಾದಂತಹ ಒಂದು ಇದನ್ನು ಪದ್ಧತಿನ ನಾನು ಫಾಲೋ ಮಾಡಬೇಕು ಒಂದು ಪ್ರಾಸೆಸ್ ಇರಬೇಕು ಆ ಒಂದು ಪ್ರಾಸೆಸನ್ನು ನನ್ನಮ್ಮ ಒಂದು ಈ ಒಂದು ಪ್ರ್ಯಾಕ್ಟೀಸ್ ನನಗೆ ಕೊಟ್ಟಿದೆ ಅಂತ ನಾನು ಧೈರ್ಯವಾಗಿ ಹೇಳಬಲ್ಲೆ ಇದಿಲ್ಲ ಅಂತಂದಿದ್ದರೆ ಖಂಡಿತ ನನ್ನ ಒಂದು ಉದ್ದೇಶ ಏನು ಮನೆಯ ಒಂದು ಉದ್ದೇಶ ಏನು ಮನೆ ವಾತಾವರಣ ಹೇಗಿರಬೇಕು ಮಕ್ಕಳಿಗೆ ಯಾವ ರೀತಿ ವಾತಾವರಣನ ನಾವು ಕೊಡಬೇಕು ಮತ್ತು ಮಕ್ಕಳಿಗೆ ಜೊತೆ ನಮ್ಮ ರೋಲ್ ಏನು ಎಲ್ಲದಕ್ಕೂ ನಾನು ಹೋಗಿ ಒಂದು ಸ್ಪೂನ್ ಫೀಡ್ ಮಾಡೋದಲ್ಲ ಅವರಿಗೆ ಒಂದು ಅವಕಾಶ ಕೊಡುವಂಥದ್ದು ಅವರ ಒಂದು ಆಸಕ್ತಿಯನ್ನು ನೋಡಿ ಆ ಆಸಕ್ತಿಯನ್ನು ಅರಳಿಸುವಂಥ ಒಂದು ವಾತಾವರಣ ಸೃಷ್ಟಿ ಮಾಡೋದು ಅವರಿಗೆ ಬೇಕಾದಷ್ಟು ಫ್ರೀಡಮ್ ಕೊಡೋದು ಬಟ್ ಎಲ್ಲಿ ತಪ್ಪು ಮಾಡ್ತಿದ್ದಾರೆ ಅಲ್ಲಿ ನಾವು ಹಿಂದೆ ಮೆದುವಾಗಿ ಅಲ್ಲಿ ಹಿಂದೆ ತಿದ್ದೋದು ಅದು ನಮ್ಮ ಕರ ಕರ್ತವ್ಯ ಅಂತ ಅಂದ್ಕೊಂಡಿದ್ದೀನಿ ಈ ವಿಷಯದಲ್ಲಿ ಗುರುಗಳು ಸಹ ಹಲವಾರು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅವರ ಮಾರ್ಗದರ್ಶನ ಮತ್ತು ನಮ್ಮ ಒಂದು ಏನು ಅನುಭವ ಇದೆ ಎಲ್ಲದನ್ನು ಸೇರಿಸ್ಕೊಂಡು ಈ ಒಂದು ಹೇಗೆ ನಾವು ಜೀವನ ನಡೆಸಬೇಕು ಅಂತ ಒಂದು ಚೌಕಟ್ಟನ್ನು ಹಾಕ್ಕೊಟ್ಟಿದೆ ಅಂತ ನನ್ನ ಭಾವನೆ ಮಕ್ಕಳ ಬಗ್ಗೆ ಒಂದು ಎನ್ವೈರಮೆಂಟ್ ಕ್ರಿಯೇಟ್ ಮಾಡೋದು ಅಂತ ಹೇಳಿದ್ರು ಈಗ ತಾಯಿ ಒಬ್ಬರು ಆಧ್ಯಾತ್ಮದಲ್ಲಿದ್ದರೆ ಯಾವ ಅವಸ್ಥೆಯಿಂದ ಮಗುಗೆ ಎಫೆಕ್ಟ್ ಆಗುತ್ತೆ ಯಾ ಇನ್ಫ್ಲೂಯೆನ್ಸ್ ಆಗುತ್ತೆ ನಮ್ಮ ಒಂದು ಗುರುಗಳು ಏನು ಹೇಳ್ತಾರೆ ಅಂತಂದರೆ ಗರ್ಭದಲ್ಲಿರಬೇಕಾದ್ರೇನೆ ಅದರದ್ದು ಒಂದು ಅದರ ಪ್ರಭಾವ ಆಗತ್ತೆ ಅಂತ ನಾನು ನನ್ನ ಎರಡೂ ಮಕ್ಕಳು ಹುಟ್ಟಕ್ಕೆ ಮುಂಚೆನೇ ನಾನು ಅಭ್ಯಾಸಿಯಾಗಿದ್ದೆ ಆದರೆ ನಿಜ ಹೇಳಬೇಕು ಅಂದರೆ ಮೊದಲನೇ ಮಕ್ ಮಗು ಹುಟ್ಟುವಾಗ ಇನ್ನೂ ನನ್ನ ಒಂದು ಅಭ್ಯಾಸ ಅಷ್ಟೊಂದು ಒಂದು ಒಳ್ಳೆ ನೆಲೆಯಲ್ಲಿ ಇರಲಿಲ್ಲ ಇನ್ನೂ ನಾನು ಎಡುತ್ತಾ ಇದ್ದೆ ಅಥವಾ ಇನ್ನೂ ಸರಿಯಾಗಿ ಮಾಡ್ಕೊಳ್ಳೋದ್ರಲ್ಲಿದ್ದೆ ಸೊ ಆವಾಗ ಎಷ್ಟು ಅದರದ್ದು ಒಂದು ಅನುಭವ ಇತ್ತೋ ನಾನು ಹೇಳಲಾರೆ ಆ ವಿಷಯದಲ್ಲಿ ಆದರೂ ಸಹ ಒಂದು ಮಗು ಆದ ಮೇಲಿಂದ ಅದು ಸೀರಿಯಸ್ ಆಗಿದ್ದು ನನ್ನ ಒಂದು ಪದ ಪ್ರಾಕ್ಟೀಸ್ ನಾನು ಒಂದು ಮಾಡ್ತಾ ಇದ್ದಿದ್ದಂಥ ಪ್ರ್ಯಾಕ್ಟೀಸು ಅದಾದ ಮೇಲೆ ಬಹಳ ಒಂದು ಪರಿಣಾಮವನ್ನು ಬೀರಿದೆ ಅದು ಈ ಒಂದು ಪ್ರ್ಯಾಕ್ಟೀಸಿಂದನೇ ನನ್ನ ಎರಡನೇ ಮಗು ಆಗೋಕ್ಕೆ ಮುಂಚೆ ಇದು ಸಂಪೂರ್ಣವಾಗಿ ನನ್ನಲ್ಲಿ ಬೇರೆಯೂರಿತ್ತು ಆದ್ದರಿಂದ ಅದರದ್ದು ಇಂಪಾರ್ಟೆನ್ಸ್ ಬಹಳ ಇಂಪಾರ್ಟೆನ್ಸ್ ನನಗೆ ಗೊತ್ತಾಗಿತ್ತು ಆದ್ದರಿಂದ ಅಲ್ಲಿ ನಾನು ಸಂಪೂರ್ಣವಾದಂತಹ ಎಚ್ಚರಿಕೆಯನ್ನು ತೊಗೊಳೋಕ್ಕೆ ಸಾಧ್ಯ ಆಯಿತು ಯಾವ ಮನೋಭಾವ ಇರಬೇಕು ಯಾವ ಮನಸ್ಥಿತಿ ಇರಬೇಕು ಯಾವ ಒಂದು ಹೇಗೆ ಕನೆಕ್ಟೆಡ್ ಆಗಿರಬೇಕು ಒಳಗಡೆ ಯಾವ ರೀತಿಯ ಒಂದು ಭಾವನೆಗಳು ನನ್ನಲ್ಲಿ ಜಾಗೃತ ಆಗಿರಬೇಕು ಯಾವ ರೀತಿಯ ಭಾವನೆಗಳನ್ನು ಅವಾಯ್ಡ್ ಮಾಡಬೇಕು ಯಾಕೆಂತಂದರೆ ಒಂದು ಕಾಸ್ ಆ್ಯಂಡ್ ಎಫೆಕ್ಟ್ ಅಂತ ಏನು ಹೇಳ್ತೀವಲ್ಲ ಆ ಕಾಸ್ ಆ್ಯಂಡ್ ಎಫೆಕ್ಟ್ ಬಗ್ಗೆ ಒಂದು ಐಡಿಯಾ ಬಂದಿತ್ತು ಆ್ಯಂಡ್ ಆ ಕಾಸ್ ಆ್ಯಂಡ್ ಎಫೆಕ್ಟ್ ಗೊತ್ತಾಗತ್ತೆ ಅಂದರೆ ಯಾವ ರೀತಿಯ ಒಂದು ವಾತಾವರಣ ಒಂದು ಪಾಸಿಟಿವ್ ಎನ್ವೈರ್ಮೆಂಟ್ ಇದ್ದರೆ ಪಾಸಿಟಿವ್ ವೈಬ್ರೇಷನ್ಸ್ ಇದ್ದರೆ ಅದರ ಪ್ರಭಾವ ಮಗುವಿನ ಮೇಲೆ ಹೇಗಾಗತ್ತೆ ಅದರ ಒಂದು ಬೆಳವಣಿಗೆ ಮಾನಸಿಕ ಬೆಳವಣಿಗೆ ಮತ್ತು ಅದರ ಮುಂದಿನ ಒಂದು ಆಧ್ಯಾತ್ಮಿಕ ಬೆಳವಣಿಗೆ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ನಮ್ಮ ಮನಸ್ಥಿತಿ ಹಾಗೆಯೇ ನಾವು ಯಾವ ಒಂದು ಸ್ಥಿತಿನಲ್ಲಿದ್ದೀವೋ ಮತ್ತು ಯಾವ ಒಂದು ವಾತಾವರಣ ಸೃಷ್ಟಿ ಮಾಡ್ತೀವೋ ಆ ವಾತಾವರಣದಲ್ಲಿ ಇರೋ ಅಂಶಗಳನ್ನು ಹೇಗೆ ಆ ಒಂದು ಸ್ಪಾಂಜ್ನಂತಹ ಒಂದು ಮನಸ್ಥಿತಿ ಇರೋ ಮಕ್ಕಳು ಹೇಗೆ ಅಬ್ಸಾರ್ಬ್ ಮಾಡಿಕೊಂಡು ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತಾರೆ ಇವೆಲ್ಲನೂ ಸಹ ನಿಧಾನವಾಗಿ ಅರ್ಥ ಆಯಿತು ಆದ್ದರಿಂದ ಒಬ್ಬ ನನ್ನ ಮಕ್ಕಳಿಗೆ ಬಹಳ ಕ್ಲಿಯರಾಗಿ ಹೇಳಿದ್ದೀನಿ ಅದು ಅವ್ರಿಗೂ ಸಹ ಗೊತ್ತಿದೆ ನೀವು ಮುಂಚೆಯಿಂದನೇ ಮೊದಲಿಂದನೇ ನೀವು ನಿಮ್ಮ ಮನಸ್ಸನ್ನು ಅಲೈನ್ ಮಾಡ್ಕೋಬೇಕಾಗತ್ತೆ ಪ್ರತಿಯೊಂದಕ್ಕೂ ಪೂರ್ವ ಸಿದ್ಧತೆ ಇದೆ ಬೇಕು ಸೊ ಒಂದು ಮದುವೆಗೂ ಬೇಕು ಒಂದು ಮಕ್ಕಳು ಮೇಲೂ ಬೇಕು ಮಕ್ ಮಗು ಆಗೋ ಸಮಯದಲ್ಲೂ ಬೇಕು ಅದು ಆದಮೇಲೂ ಸಹ ಸೊ ಎಲ್ಲ ಸಂದರ್ಭದಲ್ಲೂ ಬಹಳ ಕಾನ್ಷಿಯಸ್ ಆಗಿ ಜೀವಿಸಬೇಕು ಅಂತ ಆ ಕಾನ್ಷಿಯಸ್ನೆಸ್ ಇತ್ತು ಅಂತಂದರೆ ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ ಹೇಗೆ ಮಾಡಬೇಕು ಮತ್ತೆ ಏನು ಮಾಡಬೇಕು ಈ ಮೂರು ಕಡೆ ಗಮನ ಇತ್ತು ಅಂತಂದರೆ ಒಂದು ಸರಿಯಾದಂತಹ ವಾತಾವರಣನ ನಮ್ಮ ಸುತ್ತ ನಾವು ನಿರ್ಮಿಸಕ್ಕೆ ಸಾಧ್ಯ ಆಗುತ್ತೆ ಅದು ನಾವು ಯಾವ ರೀತಿ ಜೀವನ ಮಾಡಬೇಕು ಅಂತ ನಾವು ಅನ್ಕೋತೀವೋ ಅದಕ್ಕೆ ಪೂರಕವಾಗಿರತ್ತೆ ಈ ಇಷ್ಟೊಂದು ರೋಲ್ಸ್ ಒಬ್ಬ ಮಹಿಳೆಯಾಗಿ ಇಷ್ಟೊಂದು ರೋಲ್ಗಳಿಗೆ ಪ್ಲೇ ಮಾಡ್ತಾ ಇದ್ದೀರ ಮನೆಯಲ್ಲಿ ಈಗ ದಾಜಿ ಅವರು ವಿಸ್ಡಮ್ ಬ್ರಿಡ್ಜ್ ಅಂತ ಒಂದು ಬುಕ್ ಬರೆದಿದ್ದಾರೆ ಅದು ಏನು ಅನ್ಸುತ್ತೆ ಅದ್ರ ಆ ಬುಕ್ ಬಗ್ಗೆ ಅದು ಒಂದು ರೀತಿ ಪೇರೆಂಟಿಂಗ್ ಬೈಬಲ್ ಅಂತ ಕರಿತೀನಿ ನಾನು ಯಾಕೆಂತಂದರೆ ನಾವು ನಾನು ಪೇರೆಂಟಿಂಗ್ ಮಾಡುವಾಗ ಆ ಬೈಬಲ್ ಇರಲಿಲ್ಲ ಬಹಳ ತಪ್ಪುಗಳನ್ನು ಮಾಡಿದ್ದೀವಿ ಸೊ ನಾನು ಈಗ ನನ್ನ ತಂದೆ ತಾಯಿಯವರು ಸಹ ಏನು ತಪ್ಪು ಮಾಡಿರಬಹುದು ಅಂತ ನಾವು ಒಂದು ಇದಕ್ಕೆ ಬರೆದು ಬಂದಿದ್ದೀವಿ ನಾವು ದೊಡ್ಡವರಾದ ಮೇಲೆ ನಮಗೆ ಗೊತ್ತಾಗಿದೆ ಹಾಗೆಯೇ ನಾವು ನಮ್ಮ ಮಕ್ಕಳನ್ನು ಬೆಳೆಸುವಾಗ ಎಷ್ಟು ತಪ್ಪುಗಳನ್ನು ಮಾಡಿದ್ದೀವಿ ಯಾವುದು ಸರಿಯಾದ ಒಂದು ರೀತಿ ಏನು ಅಂತಂದ್ಬಿಟ್ಟು ಹೇಗೆ ಒಂದು ಮನೆಯಲ್ಲಿರುವಂಥ ಎಲ್ಲ ವ್ಯಕ್ತಿಗಳ ಅನುಭವ ಆ ಅನುಭವವನ್ನು ಒಂದು ಮನೆಯ ಒಂದು ವಾತಾವರಣ ಮತ್ತು ಮ ಒಂದು ಇಡೀ ಒಂದು ಫ್ಯಾಮಿಲಿಯನ್ನು ನಿರ್ಮಿಸೋದರಲ್ಲಿ ನಾವು ಉಪಯೋಗಿಸಬೇಕು ಯಾವ ಮನಸ್ಥಿತಿನ ಇಟ್ಕೋಬೇಕು ಹೇಗೆ ನಾವು ನಿರ್ಧಾರಗಳನ್ನು ತಗೋಬೇಕು ಮತ್ತು ಹೇಗೆ ನಾವು ಒಂದು ಮನೆಯನ್ನು ವ್ಯವಸ್ಥಿತವಾಗಿ ಒಂದು ಆ ವಾತಾವರಣನ ಸೃಷ್ಟಿ ಮಾಡಬೇಕು ಇವೆಲ್ಲ ಒಂದು ವಿಷಯಗಳನ್ನು ಸವಿವರವಾಗಿ ಕೊಡುವಂಥ ಒಂದು ಪ್ರಯತ್ನ ಅದರಲ್ಲಿದೆ ಬಹಳ ಯೂಸ್ಫುಲ್ ಬುಕ್ ಇದು ಎಲ್ಲರಿಗೂ ಅದನ್ನು ಎಲ್ಲರೂ ಖಂಡಿತ ಓದಿ ಅದರಲ್ಲಿ ಎಷ್ಟು ಸಾಧ್ಯನೋ ಅದನ್ನ ಅಳವಡಿಸಿಕೊಂಡು ನಮ್ಮ ಜೀವನನ ನಾವು ಮಾರ್ಪಡಿಸ್ಕೊಂಡ್ರೆ ಭಾಳ ಅನುಕೂಲ ಆಗತ್ತೆ ಅಂತ ನನ್ನ ಅಭಿಪ್ರಾಯ ಈಗ ನಿಮ್ಮ ಇಬ್ಬರು ಮಕ್ಕಳು ಟೀನೇಜಲ್ಲಿದ್ದಾರೆ ಟೀನೇಜಲ್ಲಿ ಬರೋಂಥ ಎಷ್ಟೋ ಪ್ರಾಬ್ಲಮ್ಗಳು ಆಧ್ಯಾತ್ಮದಿಂದ ಮಕ್ಕಳಿಗೆ ಹೆಲ್ಪ್ ಆಗುತ್ತಾ ಆ್ಯಕ್ಚುಲಿ ಅವರು ಟೀನೇಜ್ ಕ್ರಾಸ್ ಮಾಡಿದ್ದಾರೆ ಆದರೆ ಟೀನೇಜಿನ ಅನುಭವನೂ ನನ್ನ ಗ್ಯಾಪ್ಕ ಇದೆ ಇನ್ನೂ ಮರ್ತಿಲ್ಲ ನಾನು ಸೊ ಈಗಾಗಲೇ ಅವರು ಅಡಲ್ಟ್ಹುಡ್ಗೆ ಬಂದಿದ್ದಾರೆ ಆಗಲೇ ವಯಸ್ಕರು ಈಗ ಅವರಿಬ್ಬರೂ ಟೀನೇಜಲ್ಲಿ ಒಂದು ಆ ಒಂದು ಮುಖ್ಯವಾದಂಥ ಅಡಚಣೆ ಅಥವಾ ತೊಂದರೆ ಏನಂದರೆ ಅವರಿನ್ನೂ ಈ ಪ್ರಪಂಚದ ಎಲ್ಲ ಅನುಭವಗಳನ್ನು ಈಗ ಕಂಡುಬಿಟ್ಟು ನೋಡ್ತಾ ಇದ್ದಾರೆ ಅವ್ರಿಗೀಗ ಅರ್ಥ ಆಗಕ್ಕೆ ಶುರುವಾಗಿದೆ ಇಷ್ಟು ದಿನ ಅವ್ರ ಗಮನವೇ ಸೆಳೀತಿರ್ಲಿಲ್ಲ ಕೆಲವು ವಿಷಯಗಳು ಈಗ ಅವರಿಗೆ ಎಲ್ಲನೂ ಸ್ವಲ್ಪ ಸ್ವಲ್ಪ ಅರ್ಥ ಆಗಕ್ಕೆ ಶುರುವಾಗಿದೆ ಅವ್ರು ಅಂದ್ಕೊಂಡಿರೋ ಒಂದು ಐಡಿಯಲ್ ಪ್ರಪಂಚನೇ ಬೇರೆ ನಿಜವಾದ ಪ್ರಪಂಚನೇ ಬೇರೆ ಅನ್ನೋ ಅನುಭವ ಶುರು ಆಗ ಆಗಿರತ್ತೆ ಅವ್ರಿಗೆ ಈಗ ಅಲ್ಲಿ ಗಲಿಬಿಲಿ ಮತ್ತು ಗೊಂದಲ ಯಾವುದು ಸರಿ ಯಾವುದು ತಪ್ಪು ಈ ಕಡೆ ಫ್ರೆಂಡ್ಸನ್ನು ನೋಡಿದ್ರೆ ಅವರುಗಳೆಲ್ಲ ಬೇರೆ ದಿಕ್ಕಿನಲ್ಲಿ ಇರ್ತಾರೆ ಇವ್ರು ನೋಡಿದ್ರೆ ಇವ್ರು ಬೇರೆ ದಿಕ್ಕಲ್ಲಿ ಬೇರೆ ದಿಕ್ಕಿನಲ್ಲಿ ಆಲೋಚನೆ ಮಾಡಬೇಕು ಯಾವುದು ಸರಿ ಯಾವ ಕಡೆ ಹೋಗಬೇಕು ಮತ್ತು ಯಾವ ಒಂದು ಆಕರ್ಷಣೆ ಎಲ್ಲ ಕಡೆ ಆಕರ್ಷಣೆಗಳು ಆ ಆಕರ್ಷಣೆಗಳಿಂದ ವಿಮುಖರಾಗೋದು ಹೇಗೆ ಮನೆಯಲ್ಲಿ ತಂದೆ ತಾಯಿಗಳು ಇದು ಬೇಡ ಅಂತ ಹೇಳ್ತಾರೆ ಆದರೆ ಹೊರಗಡೆ ನೋಡಿದ್ರೆ ಎಲ್ಲ ಅವ್ರ ಫ್ರೆಂಡ್ಸ್ ಎಲ್ಲನೂ ಇದು ಬಹಳ ಅಂತ ಕಾಮನ್ನು ನಾರ್ಮಲ್ಲು ಅನ್ನೋ ಹಾಗೆ ವ್ಯವಹರಿಸ್ತಿರ್ತಾರೆ ಸೊ ಇವರು ಇದನ್ನು ಅಥವಾ ತೊಗೋಬೇಕಾ ಬೇಡವಾ ಅಂತ ಒಂದು ನಿರ್ಧಾರ ಮಾಡೋದರಲ್ಲಿ ಅವ್ರಿಗಿರೋಂಥ ಕನ್ಫ್ಯೂಷನು ಆ ಕನ್ಫ್ಯೂಷನ್ ಏನಾಗತ್ತೆ ಅಂದರೆ ಹೊರಗಡೆ ಅವ್ರ ಫ್ರೆಂಡ್ಸ್ ಜೊತೆ ಅವರು ನಾರ್ಮಲ್ಲಾಗಿ ಬಿಹೇವ್ ಮಾಡ್ಬೋದು ಬಟ್ ಅದರ ಪರಿಣಾಮ ಎಲ್ಲ ಮನೆಯವರು ಎದುರಿಸ್ಬೇಕು ಆ ಇರಿಟೇಷನ್ನು ಆ ಕನ್ಫ್ಯೂಷನ್ನು ಮತ್ತು ಆ ಒಂದು ಚಡಪಡಿಕೆ ಇವೆಲ್ಲವೂ ನಮ್ಮ ಹತ್ರ ಮಾತ್ರ ತೋರಿಸ್ಕೊಳೋಕೆ ಸಾಧ್ಯ ಇನ್ನೆಲ್ಲೂ ತೋರಿಸ್ಕೊಳೋಕ್ಕೆ ಸಾಧ್ಯ ಇಲ್ಲ ಅದಲ್ಲೂ ಹೆಚ್ಚಾಗಿ ತಾಯಿ ಹತ್ರ ಹೌದು ತಾಯಿ ಮ ಕೆಲವು ಸಲ ತಂದೆಯೂ ತಾಯಿ ಥರನೇ ಇರ್ತಾರೆ ಆದ್ದರಿಂದ ತಾಯಿ ಅಥವಾ ತಂದೆ ಇಬ್ಬರ ಹತ್ರನೂ ವ್ಯಕ್ತಪಡಿಸ್ತಾರೆ ಈಗ ನಮ್ಮ ಹತ್ರ ಬಂದಾಗ ಏನಾಗತ್ತೆ ಅಂತಂತಂದರೆ ತಾಯಿ ಅಂದರೆ ಇನ್ನೂ ಹೆಚ್ಚು ಸಿಟ್ಟನ್ನು ತೋರಿಸ್ಕೊಳ್ಳೋದ್ರಲ್ಲಿ ತಾಯಿನೇ ಮೊದಲನೇದು ಮೊದಲನೇ ವ್ಯಕ್ತಿ ಅದನ್ನು ಫೇಸ್ ಮಾಡೋದ್ರಲ್ಲಿ ಬಟ್ ನಮಗೆ ಆ ಒಂದು ಅನುಭವ ಸ್ವಲ್ಪ ಇರೋದ್ರಿಂದ ಇದು ನಾವು ಅವರನ್ನು ಅಪಾರ್ಥ ಮಾಡ್ಕೊಳ್ದೇನೆ ಇವರು ಯಾವ ಒಂದು ಆ್ಯಂಗಲ್ನಿಂದ ಅಪ್ರೋಚ್ ಮಾಡ್ತಿದ್ದಾರೆ ಎಲ್ಲಿ ವೇ ಎಲ್ಲಿಂದ ಬರ್ತಿದ್ದಾರೆ ಅವರು ಇವರ ಒಂದು ಈ ನಡತೆಗೆ ಅಥವಾ ವರ್ತನೆಗೆ ಕಾರಣ ಏನು ಅಂತ ಒಂದು ಅರ್ಥ ಮಾಡ್ಕೊಳ್ಳೋ ಒಂದು ತಾಳ್ಮೆ ನಮಗಿರಬೇಕು ಮತ್ತು ಇವ್ರನ್ನ ತಿದ್ದೋಕೆ ನಾವು ಮಾತ್ರ ಸಾಧ್ಯ ಅವರು ಅವರಿಗೆ ಒಂದು ತಿದ್ದೋದೊಂದೇ ಇಲ್ಲ ಅವರಿಗೆ ಒಂದು ಫ್ರೆಂಡ್ ಬೇಕು ಅವ್ರಿಗೆ ಸೊ ನಾವು ಅವ್ರಿಗೆ ಫ್ರೆಂಡಾಗಲಿಯೂ ನಾವು ವ್ಯವಹರಿಸಬೇಕಾಗತ್ತೆ ಹೌದು ನೀನು ನೋಡ್ತಿರೋದೆಲ್ಲ ಸರಿ ಮತ್ತು ನೀನು ಏನೇನು ಕಾಣ್ತಾ ಇದೆಯಾ ಆ ದ್ವಂದ್ವಗಳು ಅವೆಲ್ಲದಕ್ಕೂ ಉತ್ತರ ಸಿಗುತ್ತೆ ಆ್ಯಂಡ್ ಯಾವುದಕ್ಕೂ ರಿಯಾಕ್ಟ್ ಆಗಬಾರ್ದು ಯಾವುದಕ್ಕೂ ತಾಳ್ಮೆ ಕಳ್ಕೊಳ್ದೇನೇನೆ ಯಾವುದಕ್ಕೂ ಅದಕ್ಕೆಲ್ಲ ಮರಳಾಗ್ದೇನೇನೇನೆ ನಿಧಾನಕ್ಕೆ ಯೋಚನೆ ಮಾಡಿ ನಿರ್ಧಾರ ಮಾಡು ಈ ಒಂದು ಇದನ್ನ ನಾವು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿರೋ ಮೌಲ್ಯಗಳು ನಾವು ಏನು ಮೌಲ್ಯಗಳನ್ನು ಪ್ರದರ್ಶಿಸ್ತೀವಿ ಯಾವ ಮೌಲ್ಯಗಳಿಂದ ಜೀವನ ಮಾಡ್ತೀವಿ ಅದು ಅವರಿಗೆ ಆಗಲೇ ಅವ್ರ ಮನಸ್ಸಿಗೆ ಅವ್ರು ಹೇಳಿ ಗೊತ್ತಾಗ್ಬಿಟ್ಟಿರುತ್ತೆ ಇದು ಮಾಡೋಕ್ಕಾಗಲ್ಲ ಇದು ಮಾಡಿದ್ರೆ ಆಗಲ್ಲ ನನ್ನ ಮನೆಯಲ್ಲಿ ಯಾಕೆಂತಂದರೆ ಇದು ಒಪ್ಪಿಗೆ ಇಲ್ಲ ನನ್ನ ತಂದೆ ತಾಯಿ ಈ ರೀತಿ ಜೀವನ ಮಾಡ್ತಾ ಇಲ್ಲ ಮತ್ತು ನಮಗೆ ಈ ರೀತಿ ಜೀವನ ಮಾಡೋದು ಹೇಳ್ಕೊಟ್ಟಿಲ್ಲ ಆದ್ದರಿಂದ ನಾವು ಹೊರಗಡೆ ನೋಡ್ತಾ ಇರೋ ವರ್ತನೆನ ನಾನು ಮನೆಯಲ್ಲಾಗಲಿ ಅಥವಾ ನನ್ನ ನನ್ನದನ್ನಾಗಲಿ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರಿಗೆ ಗೊತ್ತು ಬಟ್ ಆದರೆ ಅದಕ್ಕೆ ಒಂದು ಒಂದು ಅಫಿಷಿಯಲ್ ಇದು ಬೇಕಾಗತ್ತೆ ಇದು ಸರಿನಾ ತಪ್ಪಂತ ಈ ಒಂದು ಅವರು ಒಂದು ಅದನ್ನ ರಿಫ್ಲೆಕ್ಟ್ ಮಾಡ್ಕೋಬೇಕಾಗತ್ತೆ ಯಾರತ್ರನದು ಆ ರಿಫ್ಲೆಕ್ಷನ್ ಪಾಯಿಂಟ್ಗಳಾಗಿ ನಾವು ನಾವು ಇರಬೇಕಾಗತ್ತೆ ಸೊ ನಮ್ಮ ಹತ್ರ ಅವ್ರಿಗೆ ಈ ಗೊಂದಲಗಳಿಂದ ಬಂದಾಗ ಅಥವಾ ಅವರು ಬಹಳ ಸಿಟ್ಟಿನಿಂದನೇ ಬಂದಾಗ ನಾವು ತಾಳ್ಮೆ ಕಳ್ಕೊಳ್ಳ್ದೇನೆ ನಾವು ಅವರಿಗೆ ಒಂದು ರಿಯಾಕ್ಟ್ ಆಗದೆ ನಿಧಾನಕ್ಕೆ ತಾಳ್ಮೆಯಿಂದ ಪ್ರೀತಿಯಿಂದ ಕೆಲವೇ ಪದಗಳಲ್ಲಿ ಅವರಿಗೆ ಕಾನ್ಫಿಡೆನ್ಸ್ ಕೊಡೋದು ನಮ್ಮ ಇಂಪಾರ್ಟೆಂಟ್ ನಮ್ಮ ಒಂದು ಮುಖ್ಯವಾದಂತಹ ಒಂದು ಪಾತ್ರ ನಾವು ಎಂಥ ಸಂದರ್ಭದಲ್ಲೂ ನೀನು ಕಾನ್ಫಿಡೆನ್ಸ್ ಕಳ್ಕೊಬೇಡ ಎಲ್ಲ ಸರಿ ಹೋಗುತ್ತೆ ಅನ್ನೋ ಒಂದು ಕೊಡುವಂಥ ಒಂದು ಆಶ್ವಾಸನೆ ಅವರನ್ನ ಜೀವನದಲ್ಲಿ ಸರಿಯಾದ ದಾರಿನಲ್ಲಿ ಅವ್ರ ನಿರ್ಧಾರಗಳು ಅವ್ರಿಗೆ ಆ್ಯಕ್ಚುಲಿ ಗೊತ್ತು ಏನು ಮಾಡಬೇಕು ಅಂತ ಬಟ್ ಈ ಈ ನಮ್ಮ ಒಂದು ಏನು ನಾವು ಒಂದು ತೋರಿಸ್ತೀವಲ್ಲ ನಮ್ಮ ಒಂದು ಧೈರ್ಯ ಮತ್ತು ನಮ್ಮ ನಂಬಿಕೆ ಅವ್ರ ಮೇಲೆ ನಂಬಿಕೆ ಇದೆ ಅನ್ನೋ ಒಂದು ನಂಬಿಕೆ ನಾವು ತೋರಿಸಿದರೆ ಅವರು ಅದನ್ನು ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾರೆ ಆ ಅದು ಸ್ವಲ್ಪ ಕಷ್ಟನೇ ಆಯಿತು ಬಟ್ ಅದು ಅದು ಕೆಲವು ವರ್ಷಗಳಷ್ಟೇ ಒಂದು ಮೂರು ನಾಲ್ಕು ವರ್ಷಗಳು ಆ ಒಂದು ಪೀರಿಯಡನ್ನು ದಾಟದ ಮೇಲೆ ಅವರು ಸರಿಯಾದ ದಾರಿನಲ್ಲಿ ಯಾವ ದಾರಿನಲ್ಲಿ ಹೋಗಬೇಕೋ ಹಾಗೆ ಹೋದರು ಅಲ್ಲೇನು ಹೆಚ್ಚು ನಾವೇನು ಶ್ರಮ ಪಡಬೇಕಾದ ಅವಶ್ಯಕತೆ ಬರಲಿಲ್ಲ ಈಗ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ನಿರ್ಧಾರ ಈ ಸಂಸ್ಥೆಗೋಸ್ಕರ ತೊಗೊಂಡ್ರಿ ಕೆಲಸ ಬಿಟ್ಟು ನಾನು ಇಲ್ಲಿ ಸ್ವಯಂ ಸೇವೆ ಮಾಡಬೇಕು ಅಂತ ಅದು ಏನಕ್ಕೆ ಬಂತು ಆ ಥಾಟ್ ಈ ಆರ್ಗನ್ ಈ ಸಂಸ್ಥೆ ನಿಮಗೆ ಈ ಸಂಸ್ಥೆಯಲ್ಲಿ ಏನು ನೋಡಿದ್ರಿ ನೀವು ಅಂಥ ದೊಡ್ಡ ಡಿಸಿಷನ್ ತೊಗೊಳಕೆ ಈ ಒಂದು ನಿರ್ಧಾರ ತೊಗೊಳ್ಳೋದಕ್ಕೆ ಹಲವು ವರ್ಷಗಳ ಕೆಲಸ ಆಗಿದೆ ನನ್ನ ಮೇಲೆ ಅದು ಒಂದು ದಿನದಲ್ಲಾದಂಥ ನಿರ್ಧಾರ ಕೆಲಸ ಅಲ್ಲ ಅದು ಡಿಸಿಷನ್ನೇ ಆಗಲಿ ಅಸಾಮಾನ್ಯ ಅಭ್ಯಾಸಿಯಾಗೇ ಶುರು ಮಾಡಿದ್ದು ಈಗಲೂ ಸಾಮಾನ್ಯ ಅಭ್ಯಾಸಿನೇ ಆದರೆ ಅಭ್ಯಾಸ ಮಾಡ್ತಾ ಮಾಡ್ತಾ ಯಾರೋ ಒಳ್ಳೆಯ ಒಂದು ನಮ್ಮ ಸಹೋದರ ಸಹೋದರಿಯರ ಸಹಾಯದಿಂದ ಏ ಸ್ವಯಂ ಸೇವೆಯಲ್ಲೂ ಒಂದು ಸಹ ತೊಡ್ಕೊ ತೊಡಗೋದಕ್ಕೆ ಅನುಕೂಲ ಆಯಿತು ನನಗೆ ಅಲ್ಲಿ ನಿಧಾನ ಕೆಲಸ ಮಾಡ್ತಾ ಮಾಡ್ತಾ ಅದರ ಒಂದು ಹೇಗೆ ಈ ಒಂದು ಸ್ವಯಂ ಸೇವೆ ಅಥವಾ ಈ ವಾಲಂಟಿಯರ್ ವರ್ಕಿಂದ ನಾವೇ ಮರೆತು ಒಂದು ಕೆಲಸದಲ್ಲಿ ತೊಡಗಿಸ್ಕೊಳ್ಳೋಕೆ ಸಾಧ್ಯ ಮತ್ತು ಅದರಿಂದ ಹೇಗೆ ನನ್ನ ಒಂದು ಆಂತರಿಕ ಪರಿವರ್ತನೆ ಹೇಗೆ ಒಂದು ವೇಗವಾಗಿ ಆಗತ್ತೆ ಮತ್ತು ಹೇಗೆ ಮಾಸ್ಟ್ರು ಎಷ್ಟು ಅವಕಾಶಗಳನ್ನು ಒದಗಿಸ್ಕೊಡ್ತಾರೆ ಬೇರೆ ಬೇರೆಯವ್ರ ಜೊತೆ ಕೆಲಸ ಮಾಡಿ ಅವರ ಒಂದು ಜೊತೆ ಅವರಿಂದ ಕಲ್ತ್ಕೊಳ್ಳೋ ಒಂದು ಅವಕಾಶ ಕೊಡ್ತಾರೆ ಅದು ಗೊತ್ತಾಗ್ತಾ ಹೋಯಿತು ಅದು ಗೊತ್ತಾದ ಮೇಲೆ ನನಗೇನಿಸ್ತು ಅಂತಂತಂದರೆ ಮತ್ತು ನಮ್ಮ ಒನ್ ನಾ ಈ ಒಂದು ಪದ್ಧತಿನಲ್ಲಿ ನಾನು ತಿಳ್ಕೊಂಡಿದ್ದೇನು ಅಂದರೆ ಇಲ್ಲಿ ಗುರುನೇ ಒಂದು ರೋಲ್ ಮಾಡೆಲ್ ಅವರ ಜೀವನವೇ ನಮಗೊಂದು ರೋಲ್ ಮಾಡೆಲ್ಲ ಅದೇ ಒಂದು ನಮಗೆ ಮಾರ್ಗದರ್ಶನ ನಾನು ಚಾರಿಜಿಯವರ ಒಂದು ಭಾಷಣಗಳಿಂದ ಮತ್ತು ಅವರ ಜೀವನದಿಂದ ಪ್ರಭಾವಿತಳಾಗಿ ಮ ಇಲ್ಲಿ ಯಾಕೆಂತಂದರೆ ನಾನು ಅವ್ರು ಹೋದಾಗೆಲ್ಲ ಅವ್ರ ಜೀವನ ಹೇಗೆ ನಡೆಸ್ತಿದ್ರು ಅವರ ಒಂದು ಜೀವನ ಚರಿತ್ರೆಯನ್ನು ಓದಿ ಅವರು ಹೇಗೆ ಅವರ ಒಂದು ಬಾಲ್ಯನಲ್ಲಿ ಬಾಲ್ಯದಲ್ಲಿ ಎಷ್ಟು ಕಷ್ಟಗಳಿಂದ ತಾಯಿಯನ್ನು ಕಳ್ಕೊಂಡು ತಂದೆ ಹೇಗೆ ಅವರನ್ನು ಬೆಳೆಸಿದ್ರು ಹೇಗೆ ಅವರು ಓದಿ ದೊಡ್ಡವರಾಗಿ ಎಲ್ಲ ಬೇರೆ ಬೇರೆ ಕಡೆ ಹೋಗಿ ಜೀವನದಲ್ಲಿ ಅವರು ಹೇಗೆ ಮುಂದೆ ಬಂದರು ಅದನ್ನೆಲ್ಲ ಓದಿ ಬಹಳ ಪ್ರಭಾವಿತಳಾಗಿದೆ ಅವರು ಒಬ್ಬ ನನ್ನಿಂದ ಬಹಳ ಎತ್ತರದಲ್ಲಿರೋ ಗುರುಗಳನ್ನೋಕ್ಕಿಂತ ನನ್ನ ಜೀವನಕ್ಕೆ ಬಹಳ ಹತ್ತಿರವಾದಂಥವರು ಅಂತಂತ ಅನ್ನಿಸ್ತಿ ಅನಿಸಿತ್ತು ಅವರ ಜೀವನ ನೋಡಿ ಮತ್ತು ಅವರ ಒಂದು ಇದನ್ನು ದಿನಚರಿಯೆಲ್ಲ ಓದಿ ನನಗೆ ಬರುವಂಥ ಹಲವಾರು ಸಮಸ್ಯೆಗಳು ಅವರಿಗೂ ಬಂದಿದೆ ಅವರು ಸಹ ಅದನ್ನು ಅನ್ಭವಿಸಿದ್ದಾರೆ ಅವರೂ ಸಹ ನನ್ನ ಥರನೇ ಅನ್ನೋ ಒಂದು ಭಾವನೆ ನನ್ನಲ್ಲಿ ಬಂತು ಆದ್ದರಿಂದ ಸೊ ಅವರು ಒಂದು ಜೀವನದಲ್ಲಿ ಏನು ಹೇಳ್ತಾ ಇದ್ದರು ಅವರು ನಮಗೆ ಯಾವ ಒಂದು ಪ್ರತಿಯೊಂದು ಜಾಗದಲ್ಲೂ ಹೋದಾಗ ಏನು ಭಾಷಣ ಮಾಡ್ತಿದ್ರು ಏನು ತಿಳಿ ಹೇಳ್ತಿದ್ರು ಅದು ನನಗೆ ಪ್ರತಿ ಸಲವೂ ಅದರಲ್ಲಿ ಏನೋ ಒಂದು ಅಂಶ ನನಗೆ ಅಪ್ಲೈ ಆಗುತ್ತೆ ಅಂತ ಪ್ರತಿ ಸಲವೂ ನನಗೆ ಖಾತ್ರಿ ಆಗ್ತಿತ್ತು ಇದರಲ್ಲಿ ನನಗೇನೋ ಇದೆ ಅಂತ ಹಾಗೇ ಅದನ್ನು ನೋಡ್ತಾ ನೋಡ್ತಾ ನನಗನ್ನಿಸ್ತು ನನಗಿದೊಂದು ಒಳ್ಳೆಯ ಅವಕಾಶ ಜೀವನದಲ್ಲಿ ನನ್ನ ಒಂದು ಸಾಧನೆಯನ್ನು ಸರಿ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಬೇಕು ನನಗೆ ಇನ್ನೊಂದು ಅವರು ಗುರಿ ಬಗ್ಗೆ ಮಾತಾಡ್ತಾರೆ ಆ ಗುರಿಯನ್ನು ಒಂದು ನನ್ನ ಜೀವನದ ಗುರಿ ಅತ್ಯುನ್ನತವಾದಂತಹ ಒಂದು ಸ್ಥಿತಿಯನ್ನು ತಲುಪೋದು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನನ್ನು ನಾನು ಮಾರ್ಪಡಿಸ್ಕೊಳ್ಳೋದು ಮೊದಲು ನನ್ನ ಜೀವನಾನ ನನಗೆ ಸಹ್ಯವನ್ನಾಗಿಸ್ಕೊಳ್ಳೋದು ನನ್ನ ಮೊದಲನೇ ಗುರಿ ಯಾಕೆಂದರೆ ಫಸ್ಟು ನನ್ನ ಜೀವನಾನ ನಾನು ಸರಿಯಾಗಿ ನೋಡಿಕೊಳ್ಳಿಲ್ಲ ಅಂದರೆ ನನ್ನನ್ನು ನಾನು ಮ್ಯಾನೇಜ್ ಅಂದರೆ ಬೇರೆಯವ್ರಿಗೋಸ್ಕರ ಎಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅದು ಅಸಾಧ್ಯ ಸೊ ಮೊದಲು ನನ್ನಲ್ಲೇ ಬಹಳ ಆ ಒಂದು ಪರಿವರ್ತನೆಯ ಒಂದು ಅವಶ್ಯಕತೆಯನ್ನು ನಾನು ಮನಗಂಡ್ ಗಂಡಿದ್ದೆ ಆ್ಯಂಡ್ ಅದಕ್ಕೆ ನನಗೆ ಸ್ವಲ್ಪ ಸಾಧನೆಗೆ ನಾನು ಒಂದು ಪ್ರತ್ಯೇಕವಾದಂಥ ಸಮಯ ಬೇಕು ಅಂತ ಅನಿಸಿತ್ತು ನನಗೆ ಆದ್ದರಿಂದ ಈ ಎರಡು ಕಾರಣಗಳಿಂದ ಈ ಒಂದು ನಿರ್ಧಾರನ ತೊಗೊಂಡೆ ದುಡ್ಡು ಸಂಪಾದನೆ ಮಾಡ್ಬೋದು ಅಂತ ನನ್ನ ಮನಸ್ಸಿನಲ್ಲಿ ಒಂದು ಭಾವನೆ ಬಂತು ದುಡ್ಡು ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಆದರೆ ಈ ಸಮಯ ಇದೆಯಲ್ಲ ಬಹಳ ಪ್ರೆಷಿಯಸ್ ಆ ಪ್ರೆಷಿಯಸ್ ಸಮಯನ ಸರಿಯಾದ ಒಂದು ವಿಷಯಕ್ಕೆ ಉಪಯೋಗಿಸ್ಕೋಬೇಕು ಒಂದು ಮನೆ ಕಡೆಯಲ್ಲೂ ನಾನು ಸಹ ನನ್ನ ಮಕ್ಕಳ ಕಡೆ ಗಮನ ಕೊಡಬೇಕು ಎರಡನೇದು ಈ ಒಂದು ನನ್ನ ಸಾಧನೆಯನ್ನು ಸಹ ಸರಿ ಮಾಡ್ಕೋಬೇಕು ಅನ್ನೋ ಒಂದು ಎರಡು ಕಾರಣಗಳಿಗೋಸ್ಕರ ಏನಾದರೂ ಮಾಡಿದ್ರೆ ಈಗ ಅಂತ ಈ ಹಿಯರ್ ಆ್ಯಂಡ್ ನೌ ಅನ್ನೋದು ನನ್ನ ಮನಸ್ಸಿನಲ್ಲಿ ಅಚ್ಚೊತ್ತಿತ್ತು ಹೊತ್ತಿತ್ತು ಸೊ ಹಿಯರ್ ಆ್ಯಂಡ್ ನೌ ಈಗಲೇ ಅಂತ ಡಿಸೈಡ್ ಮಾಡಿದೆ ಆಮೇಲೆ ಬರುತ್ತೋ ಇಲ್ವೋ ಆಮೇಲೆ ನನಗೆ ಮನಸ್ಸಿರುತ್ತೋ ಇಲ್ವೋ ಏನಾದರೂ ಮಾಡಿದ್ರೆ ಈಗ ಅಂತ ಒಂದು ನಿರ್ಧಾರದಿಂದ ಏನಾದರೂ ಆಗಲಿ ಅಂತ ಒಂದು ನಿರ್ಧಾರವನ್ನು ತೆಗೆದುಕೊಂಡೆ ಈಗ ನಿಮ್ಮ ಇರೋ ಒಂದು ಸ್ವಯಂ ಸೇವಿಕ ಜವಾಬ್ದಾರಿಯಲ್ಲಿ ಒಂದು ವಲಯ ಸಂಚಾರಕರಾಗಿ ಕೋಲಾರದಲ್ಲಿ ಇದೆ ಕೋಲಾರ ಒಂದು ಬಹಳ ಒಂದು ವೈಬ್ರೆಂಟ್ ಜಾಗ ಈ ಸ್ವಲ್ಪ ಇದ್ರದ್ದು ಬಗ್ಗೆ ಸ್ವಯಂ ಸೇವೆ ಬಗ್ಗೆ ಒಂಚೂರು ಹೇಳಿಬಿಟ್ಟು ಅಲ್ಲಿ ಹೋಗ್ತೀನಿ ಮೊಟ್ಟ ಮೊದಲನೇದಾಗಿ ನಾನು ಈ ಕೆ ಇದನ್ನು ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದು ಈ ವ್ಯಾಲ್ಯೂ ಬೇಸ್ ಸ್ಪಿರಿಚುವಲ್ ಎಜುಕೇಷನ್ ಅಂತ ಸೊ ಮೌಲ್ಯಗಳನ್ನು ಹೇಳ್ಕೊಡುವಂಥ ಒಂದು ವಿಷಯ ಯಾಕೆಂತಂದರೆ ನನ್ನಲ್ಲಿ ನನ್ನ ಪ್ರಕಾರ ನನ್ನ ಬಹಳ ಕಡಿಮೆ ಮೌಲ್ಯಗಳಿತ್ತು ಆದ್ದರಿಂದ ನನಗೆ ಮೌಲ್ಯಗಳ ಕಡೆ ಹೆಚ್ಚಿನ ಆಸಕ್ತಿ ಆ ಮೌಲ್ಯಗಳನ್ನು ಅಟ್ಲೀಸ್ಟ್ ಇನ್ನೊಬ್ಬರಿಗೆ ಹೇಳ್ಕೊಡುವಾಗ ನಾನು ಕಲಿಬಹುದು ಅನ್ನೋ ಒಂದು ಉದ್ದೇಶದಿಂದ ನಾನು ಅದನ್ನ ಶುರು ಮಾಡಿದ್ದು ಸೊ ಅದನ್ನ ಇನ್ನೊಬ್ಬರಿಗೆ ಹೇಳುವಾಗ ನಿಧಾನಕ್ಕೆ ಓಹೋ ಯಾವ ಯಾವ ಮೌಲ್ಯಗಳನ್ನು ನಾನು ಕಲಿಬೇಕಾಗಿದೆ ಯಾವುದನ್ನು ನನ್ನಾಗಿ ಮಾಡ್ಕೋಬೇಕಾಗಿದೆ ಅನ್ನೋ ವಿಷಯ ಗೊತ್ತಾಗ್ತಾ ಬಂತು ಬಹಳ ವರ್ಷಗಳ ಕಾಲ ಅಲ್ಲಿ ನಾವು ಒಂದು ಸಮಯವನ್ನು ಕಳೆದ್ವಿ ಹಲವಾರು ವಿಷಯಗಳನ್ನು ಕಲ್ತ್ಕೊಂಡ್ವಿ ಟೀಚರ್ಸ್ಗಳ ಜೊತೆ ನಾವು ಬಹಳ ವ್ಯವಹರಿಸಿದ್ವಿ ಹಾಗೆಯೇ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ನಿಧಾನಕ್ಕೆ ಎಲ್ಲೆಲ್ಲ ಅವಕಾಶ ಸಿಗುತ್ತೋ ಅದು ಒಂದು ನಮ್ಮ ಸಂಸ್ಥೆಯ ಒಂದು ಹೆಗ್ಗಳಿಕೆ ಕೆಲಸ ಮಾಡ್ತಾ ಮಾಡ್ತಾ ನಮ್ಮ ಒಂದು ಹೊರ ಹೊರೈಸನ್ ಅಂತಾರಲ್ಲ ಅದು ಎಕ್ಸ್ಪೆಂಡ್ ಆಗ್ತಾ ಹೋಗುತ್ತೆ ಅದು ಶ್ರಿಂಕ್ ಆಗೋಲ್ಲ ಅದು ಎಕ್ಸ್ಪೆಂಡ್ ಆಗ್ತಾ ಹೋಗುತ್ತೆ ಸೊ ಬೇರೆ ಬೇರೆ ಕ್ಷೇತ್ರಗಳಿಗೂ ಸಹ ಅವಕಾಶ ಸಿಗ್ತಾ ಹೋಗ್ತು ಎಲ್ಲೇ ಅವಕಾಶ ಸಿಕ್ತೋ ಎಲ್ಲೂ ನಾನು ಬೇಡ ಅಂತ ಹೇಳಲಿಲ್ಲ ಯಾಕೆಂದರೆ ಎಲ್ಲ ಅನುಭವವೂ ನಮ್ಮ ಜೀವನದಲ್ಲಿ ಕಲಿಯೋದಕ್ಕೆ ಅವಕಾಶ ಕೊಡುತ್ತೆ ಅಂತ ಹಾಗೆಯೇ ನಿಧಾನಕ್ಕೆ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಕೋಲಾರದ ವಲಯವನ್ನು ಮ್ಯಾನೇಜ್ ಮಾಡೋದಕ್ಕೋಸ್ಕರ ಕೋಆರ್ಡಿನೇಟ್ ಮಾಡೋಕ್ಕೋಸ್ಕರ ಹೇಳಿದ್ರು ಬೆಂಗಳೂರಿಂದ ಕೋಲಾರಕ್ಕೆ ಓಡಾಡಬೇಕಾಗಿತ್ತು ಸ್ವಲ್ಪ ಹಿಂಜರಿಕೆ ಇತ್ತು ಹೇಗಪ್ಪ ಹೋಗೋದು ಏನು ಮಾಡೋದು ಅಂತ ಬಟ್ ಆದರೆ ಒಂದು ನನ್ನ ಅನುಭವ ಏನಾಗಿದೆ ಅಂತಂದರೆ ಸಂಸ್ಥೆನಲ್ಲಿ ಎಲ್ಲ ಕೆಲಸನೂ ಯಾವತ್ತೂ ಯಾರೂ ಕೇಳಿ ನೀನು ಅಂತ ಏನು ಕೊಟ್ಟಿಲ್ಲ ಪ್ರತಿಯೊಂದನ್ನು ಎಲ್ಲ ಬರುತ್ತೆ ಅದನ್ನು ತಗೊಳ್ಳೋದು ಮಾಡ್ತಾ ಹೋಗೋದು ಅಷ್ಟೇನೇ ಸೊ ಇದು ಒಂದು ಅವಕಾಶ ಬಂದಿರಬೇಕಾದ್ರೆ ಬೇಡ ಅನ್ನೋದಕ್ಕೆ ಮನಸ್ಸಾಗಲಿಲ್ಲ ಸ್ವಲ್ಪ ಹಿಂಜರಿಕೆ ಇದ್ರೂ ನೋಡೋಣ ಏನಾಗುತ್ತೆ ಇಲ್ಲೇನು ಕಲಿಬೋದು ನೋಡೋಣ ಏಕೆಂದರೆ ಎಲ್ಲ ಅವಕಾಶವೂ ಕಲಿಯೋದಕ್ಕೋಸ್ಕರನೇ ಬರುವಂಥ ಅವಕಾಶ ಅಂತಂದ್ಬಿಟ್ಟು ಒಪ್ಕೊಂಡು ಅಲ್ಲಿಂದ ಶುರುವಾಗಿದ್ದು ಒಂದು ಅನುಭವ ಏನಾಯಿತು ಅಂತಂದರೆ ನಾನು ನಗರದ ಅಭ್ಯಾಸಿಗಳು ಮತ್ತು ಸಣ್ಣ ಊರಿನ ಅಭ್ಯಾಸಿಗಳು ಎರಡು ಇಬ್ಬರ ಜೊತೆ ಒಂದು ವ್ಯವಹರಿಸೋದಕ್ಕೆ ನನಗೆ ಅವಕಾಶ ಸಿಕ್ಕಿದೆ ಏಕೆಂದರೆ ನಾನು ಇರೋದು ಬೆಂಗಳೂರಿನಲ್ಲಿ ಸೊ ಇಲ್ಲಿನ ಅಭ್ಯಾಸಿಗಳು ಹೇಗಿದ್ದಾರೆ ಅಂತ ನನಗೆ ಗೊತ್ತು ಈಗ ಬೇರೆ ಒಂದು ಬೆಂಗಳೂರನ್ನು ಬಿಟ್ಟು ಗ್ರಾಮಾಂತರ ಪ್ರದೇಶದಲ್ಲಿ ಹೇಗಿರುತ್ತೆ ಅವರು ಹೇಗೆ ಒಂದು ಅವ್ರ ಜೊತೆ ಹೇಗೆ ನಾವು ಕೆಲಸ ಮಾಡೋದು ಅಲ್ಲಿ ನೋಡಿದಾಗ ಒಂದು ನನಗೆ ವಿಶೇಷವಾಗಿ ನನಗೆ ಗೊತ್ತಾಗಿದ್ದೇನು ಅಂದರೆ ಅವ್ರಗಳ ಜೊತೆ ಕೆಲಸ ಮಾಡೋದು ಬಹಳ ಸುಲಭ ಮತ್ತು ಅವರು ಬಹಳ ಓಪನ್ ಆಗಿರ್ತಾರೆ ಯಾವುದೇ ಒಂದು ಇನ್ಹಿಬಿಷನ್ ಇರೋಲ್ಲ ಮತ್ತು ಇದಾಗಲ್ಲ ಅನ್ನೋದು ಅವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ಏನೇ ಕೆಲಸನೂ ತೊಗೊಳ್ಳೋಣ ಅಂತಂದರೆ ಖಂಡಿತ ಈಗಲೇ ಸಿದ್ಧ ಅಂತಂಥ ಒಂದು ಮನೋಭಾವ ಅವರದು ಮತ್ತು ಎಷ್ಟು ಉತ್ಸಾಹ ಕೆಲಸ ಮಾಡೋದ್ರಲ್ಲಿ ಮತ್ತು ಹೇಗೆ ಅವರು ಒಂದು ಫಿಸಿಕಲಿನೂ ಬಹಳ ಒಂದು ಎಲ್ಲ ಶಕ್ತರಾಗಿರ್ತಾರೆ ಎಲ್ಲ ಕಡೆಯಲ್ಲೂ ಹಲವಾರು ಇದು ಡಿಸ್ಟೆನ್ಸ್ ಇರುತ್ತೆ ಕೆಲವು ಕಡೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಕ್ಕೆ ನಾವು ಕಾರ್ಗಳಿರೋಲ್ಲ ಬಸ್ಗಳು ಹಿಡ್ಕೊಂಡು ಹೋಗ್ಬೇಕು ಅಥವಾ ಕೆಲವು ಸಲ ಟೂ ವೀಲರ್ನಲ್ಲಿ ಹೋಗಬೇಕು ಹೋಗ್ತಾರೆ ಹೋಗ್ಬಿಟ್ಟು ಏನಾದರೂ ಇದನ್ನು ಮಾಡಿ ಅಂದ ತಕ್ಷಣ ಮಾಡೋದಕ್ಕೆ ರೆಡಿ ಇರ್ತಾರೆ ಸಿದ್ಧ ಇರ್ತಾರೆ ಯಾವತ್ತೂ ಇದಾಗಲ್ಲ ಅಂತನ್ನೋ ಒಂದು ಪದ ಕೇಳೇ ಇಲ್ಲ ಒಂದು ಹೊಸ ಒಂದು ಧ್ಯಾನೋತ್ಸವ ಮಾಡೋಣ ರೆಡಿ ಸರಿ ಕೆಲವು ಹಳ್ಳಿಗಳಿಗೆ ಹೋಗಬೇಕು ಈಗ ಹಳ್ಳಿಗಳಲ್ಲಿ ನಾವು ಒಂದು ಇದನ್ನು ಧ್ಯಾನೋತ್ಸವನ ಮಾಡಿದ್ವಿ ಹರ್ ದಿಲ್ ಧ್ಯಾನ ಹರ್ ದಿಲ್ ಧ್ಯಾನ ಅದನ್ನು ಒಂದು ಗುರುಗಳ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು ಮಾಲೂರು ತಾಲೂಕನ್ನು ನಾವು ಆಯ್ಕೆ ಮಾಡಿಕೊಂಡ್ವಿ ಯಾಕೆಂತಂದರೆ ಮಾಲೂರಿನಲ್ಲಿ ಸ್ವಯಂ ಸೇವಕರ ಒಂದೊಂದು ಸಂಖ್ಯೆ ಸ್ವಲ್ಪ ಹೆಚ್ಚಿಗಿತ್ತು ಮಿಕ್ಕಿದ ಅಂತ ಸೊ ಅಲ್ಲಿ ಒಂದು ನೂರೈವತ್ತರಿಂದ ಇನ್ನೂರು ಹಳ್ಳಿಗಳನ್ನು ಆಯ್ಕೆ ಮಾಡಿಕೊಂಡು ಒಂದು ಟಾರ್ಗೆಟ್ ಇಟ್ಕೊಂಡು ಅಲ್ಲಿ ಮುಂದೆ ಹೋದ್ವಿ ಅದನ್ನು ಮಾಡೋಣ ಅಂತ ನಮಗೆ ಆಲ್ಮೋಸ್ಟ್ ಒಂದು ನೂರು ಜನ ವಾಲಂಟಿಯರ್ ಸಿಕ್ಕಿದ್ರು ಫಸ್ಟು ನಾವು ಒಂದು ಹತ್ತು ಹದಿನೈದು ಜನ ಇಟ್ಕೊಂಡು ಹೇಗಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ ನಮ್ಗೆ ಚಿಂತೆ ಆಗಿತ್ತು ನೂರು ಜನ ಅವರನ್ನು ಒಂದು ಹನ್ನೆರಡು ಭಾಗ ತಂಡಗಳನ್ನಾಗಿ ವಿಭಾಗ ಮಾಡಿ ಅವರಿಗೆಲ್ಲ ಒಂದೊಂದಷ್ಟು ಹಳ್ಳಿಗಳನ್ನು ಟಾರ್ಗೆಟ್ ಕೊಟ್ಬಿಟ್ಟು ಈ ಹಳ್ಳಿಗಳನ್ನು ಹೋಗಿ ಅಲ್ಲಿ ಎಲ್ಲ ಒಂದು ಸಂಘ ಸಂಸ್ಥೆಗಳನ್ನು ಅಲ್ಲಿರೋ ವ್ಯಕ್ತಿಗಳನ್ನು ಅಲ್ಲಿ ರೀಚ್ ಔಟ್ ಮಾಡಿ ಅವರಿಗೆ ಮೂರು ದಿನದ ಧ್ಯಾನ ಕಾರ್ಯಕ್ರಮವನ್ನು ಏರ್ಪಡಿಸೋದು ಒಂದೂವರೆ ತಿಂಗಳಲ್ಲಿ ಮಾಡಿದ್ರು ಅವರು ನಮ್ಮ ಆಗುತ್ತೋ ಇಲ್ವೋ ಅಂತ ನಾವು ಅಂದ್ಕೊಂಡು ಶುರು ಮಾಡಿದ್ದು ಆದರೆ ನನಗೆ ಪಾಠ ಆಗಲ್ಲ ಅನ್ನೋದು ಒಂದು ಪ್ರಶ್ನೆನೇ ಇಲ್ಲ ಈಗ ಗುರುಗಳ ಇಚ್ಛೆ ಇತ್ತು ಅಂತಂದರೆ ಅಲ್ಲಿ ನಮ್ಮ ಒಂದು ಆತ್ಮಬಲ ಅಥವಾ ಮನೋಬಲ ಅಂತ ಏನು ಕರಿತೀವಿ ಒಂದು ಸಲ ನಮ್ಮ ಮನಸ್ಸಿನಲ್ಲಿ ಅದು ಬಂತು ಅಂತಂದರೆ ಅದನ್ನು ಇಲ್ಲ ಅದರಲ್ಲಿ ಹಿಂದೆ ಹೆಜ್ಜೆ ಇಡೋದಿಲ್ಲ ಅದನ್ನು ಖಂಡಿತ ಮುಗಿಸೋ ಮನೋಭಾವ ಇಲ್ಲಿ ಬಹಳ ಬಹಳ ಕಲ್ತಿದ್ದೀನಿ ಅಲ್ಲಿರೋ ಪ್ರತಿಯೊಬ್ಬ ಒಂದು ವ್ಯಕ್ತಿನೂ ಹೇಗೆ ಎಷ್ಟು ಡೆಡಿಕೇಟೆಡಾಗಿ ಕೆಲಸ ಮಾಡ್ತಾರೆ ಅವರು ಯಾರುನು ಎಕನಾಮಿಕಲಿ ತುಂಬ ಹೆಚ್ಚಿನ ಒಂದು ಸ್ಥಿತಿ ಉನ್ನತವಾದ ಸ್ಥಿತಿನಲ್ಲಿಲ್ಲ ಎಲ್ಲ ಸಾಮಾನ್ಯವಾದಂತಹ ಒಂದು ಇದರಲ್ಲೇನ ಲೆವೆಲಲ್ಲೇ ಇರೋಂಥವ್ರೇನೇನೆ ಎಲ್ಲರ ಥರ ಮಧ್ಯಮ ವರ್ಗ ಅಂತ ಹೇಳ್ಬೋದು ಆ ಮಧ್ಯಮ ವರ್ಗದಲ್ಲಿ ಮನಸ್ಸು ಎಷ್ಟು ವಿಶಾಲವಾಗಿದೆ ಮತ್ತು ಹೇಗೆ ಮನಸ್ಸಿನ ಮನಸ್ಸಿನ ವೈಶಾಲ್ಯತೆಗೆ ಒಂದು ಚೂರು ಕೊರತೆ ಇಲ್ಲದೇನೆ ಉತ್ಸಾಹಕ್ಕೆ ಕೊರತೆ ಇಲ್ಲದೇನೆ ಯಾವುದಕ್ಕೂ ಇಲ್ಲ ಅಂತ ಅಂದೇನೆ ಮತ್ತು ಏನೇ ಕಷ್ಟ ಬಂದ್ರೂ ಅದನ್ನ ಮ್ಯಾನೇಜ್ ಮಾಡಿಕೊಂಡು ಹೋಗಿ ಕೆಲಸನ ಪೂರೈಸೋ ಒಂದು ಒಂದು ಮನೋಭಾವನ ನಾನು ಅಲ್ಲೇ ಕಂಡಿದ್ದು ಅಲ್ಲಿಂದ ಬಹಳ ಬಹಳ ಕಲ್ತಿದ್ದೀನಿ ಹೇಗೆ ಕೆಲಸ ಮಾಡಬೇಕು ಹೇಗೆ ಇನ್ನೊಬ್ಬರ ಜೊತೆ ವ್ಯವಹರಿಸಬೇಕು ಮತ್ತು ಹೇಗೆ ಇಷ್ಟೆಲ್ಲ ಮಾಡಿನೂ ಹ್ಯುಮಿಲಿಟಿ ಮತ್ತು ಆ ಒಂದು ಗುರುಗಳ ಮೇಲಿನ ಒಂದು ಪ್ರೇಮ ಅವರು ಪ್ರತಿಯೊಬ್ಬರಲ್ಲೂ ಸಹ ಒಂದು ಬಹಳ ಬಹಳ ಎಲ್ಲರಲ್ಲೂ ಕಾಣುವಂಥ ಒಂದು ಅಂಶ ಸರಳತೆ ಇನ್ನೊಂದು ಮತ್ತೆ ಒಂದು ಧ್ಯಾನದಲ್ಲಿ ಕೂತ್ಕೊಂಡಾಗ ಹೇಗೆ ಎಲ್ಲದನ್ನೂ ಮರೆತು ಆರಾಮಾಗಿ ಕೂತ್ಕೊಂಡು ಧ್ಯಾನ ಮಾಡುವಂಥ ಒಂದು ಮನಸ್ಥಿತಿ ಇವೆಲ್ಲ ಅನುಕರಣೀಯ ಆ್ಯಕ್ಚುಲಾಗಿ ನಾವೆಲ್ಲ ತಮಾಷೆಗೆ ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳ್ತೀವಿ ಕೈ ಕನ್ನಡ ಮೂವಿದೊಂದು ಡೈಲಾಗ್ ಇದೆ ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ ಅದನ್ನ ನೋಡಬೇಕು ಅಂತಂದರೆ ಕೋಲಾರಿಗೆ ಹೋಗಿ ಅಂತ ಒಂದು ಮಾತಿದೆ ಈಗ ಅದು ಹೇಗಾಯಿತು ಕೋಲಾರದ್ದು ಒಂದು ಸ್ಟ್ರೆಂತ್ ಅಂದರೆ ಟೀಚರ್ಸು ಟೀಚರ್ಸ್ ಕಮ್ಯುನಿಟಿನೆಲ್ಲ ಮ್ಯಾಕ್ಸಿಮಮ್ ಲೇಡೀಸ್ ಏನೇನು ಎಲ್ಲ ನಮ್ಮ ಸಹೋದರಿಯರೇ ಅವರೆಲ್ಲರಿಗೂ ಏನಂತಂತಂದರೆ ಧ್ಯಾನದ ರುಚಿ ಹಚ್ಚದ ಮೇಲೆ ಧ್ಯಾನನ ಒಂದು ಎರಡು ವರ್ಷ ಮಾಡಿದ್ಮೇಲೆ ನಾವುಗಳೆಲ್ಲ ಬೆಂಗಳೂರಿಂದ ಹೋಗ್ತಾ ಇದ್ವಲ್ಲ ಅವ್ರು ನಮ್ಮಿಂದ ಅವ್ರೊಂದು ಸ್ಫೂರ್ತಿ ಬೆಂಗಳೂರಿಂದ ಇವರೆಲ್ಲರೂ ಧ್ಯಾನ ಹೇಳ್ಕೊಡೋಕ್ ಬರ್ತಾರೆ ಅದು ಫ್ರೀಯಾಗಿ ಯಾರು ಇವ್ರಿಗೇನು ಕೊಡ್ತಾಯಿಲ್ಲ ಆದರೆ ಅವ್ರು ಬರ್ತಾರೆ ನಾವು ಯಾಕೆ ಮಾಡಬಾರ್ದು ಇದನ್ನು ನಾವು ಯಾಕಿಲ್ಲಲ್ಲ ನಮ್ಮ ಹಳ್ಳಿಗಳು ಅವರು ಮೊದಲು ಶುರು ಮಾಡಿದ್ದು ಅವರು ಟೀಚರ್ಸ್ ಕಮ್ಯುನಿಟಿಗೆ ಫಸ್ಟು ಧ್ಯಾನ ಶುರು ಮಾಡಿದ್ರು ನಮ್ಮ ಟೀ ಸುಮಾರು ಜನ ಹೇಳೋರು ನಾವು ನಮ್ಮ ಟೀಚರ್ಸ್ಗೆಲ್ಲರಿಗೂ ಧ್ಯಾನ ಹೇಳ್ಕೊಡ್ತೀವಿ ಅಂತಂತಂದ್ಬಿಟ್ಟು ಎಲ್ಲರನ್ನು ಕರ್ಕೊಂಡು ಬಂದು ಮೂರು ಸಿಟ್ಟಿಂಗ್ಸ್ ಕೊಡ್ಸೋದು ಅದಾದಮೇಲೆ ನಾವು ಅವ್ರಿಗೊಂದು ಟಾರ್ಗೆಟ್ ಕೊಟ್ವಿ ಈಗ ಬರೀ ನಿಮ್ಮ ಟೀಚರ್ಸ್ ಕಮ್ಯುನಿಟಿ ಅಲ್ಲ ನೀವೀಗ ಹಳ್ಳಿಗಳಿಗೆ ಹೋಗಿ ಮತ್ತು ಬೇರೆ ಕಡೆಯಲ್ಲೂ ಹೋಗಿ ಎಲ್ಲರಿಗೂ ಹೇಳಿ ಅಂತ ಅವರು ರೆಡಿಯಾದರು ಸಿ ಒಂದು ಟೀಚರ್ಸ್ದ ಅಡ್ವಾಂಟೇಜ್ ಏನು ಅಂತಂತಂದರೆ ಅವರಿಗೆ ಮಾತಾಡೋದು ಕಮ್ಯುನಿಕೇಷನ್ ಒಂದು ಸುಲಭ ಕಮ್ಯುನಿಕೇಷನ್ನು ತುಂಬ ತೊಂದರೆ ಇಲ್ಲ ಬಟ್ ಟೀಚರ್ಸ್ ಅಲ್ಲದೆ ಇರೋರು ಈ ಟೀಚರ್ಸಿಂದ ಇನ್ಫ್ಲೂಯೆನ್ಸ್ ಆದರು ಸೊ ಅದು ಏನಪ್ಪ ಆಯಿತು ಅಂತಂದರೆ ಅದೊಂದು ಡಾಮಿನೋ ಎಫೆಕ್ಟ್ ಥರ ಒಂದು ಕಡೆಯಿಂದ ಶುರುವಾಗಿದ್ದು ಎಲ್ಲ ಕಡೆ ಅದು ಹರಡ್ಕೊಂಡು ಹೋಯಿತು ಸೊ ಒಬ್ಬರಿಗೆ ಬಂದಂಥ ಒಂದು ಸ್ಫೂರ್ತಿ ಇನ್ನೊಬ್ಬರು ಸಹ ಅದನ್ನು ತೊಗೊಂಡು ತಮ್ಮದನ್ನಾಗಿ ಮಾಡಿಸ್ಕೊಂಡ್ರು ಆದ್ದರಿಂದ ಎಲ್ಲರೂ ಒಬ್ಬರನ್ನೊಬ್ಬರು ಅನುಕರಿಸಿದ್ರು ಮತ್ತು ಒಬ್ಬರನ್ನೊಬ್ಬರು ಸ್ ಪಾಸಿಟಿವ್ ಆಗಿ ಅನುಕರಿಸಿದ್ರು ಆ ಪಾಸಿಟಿವ್ ಅನುಕರಣೆ ಇದೆಯಲ್ಲ ಅದರಿಂದ ಬಹಳ ಬಹಳ ಅನುಕೂಲ ಆಯಿತು ಅದರಿಂದ ಒಂದು ದೊಡ್ಡ ಗ್ಯಾಂಗೇ ಅಲ್ಲಿ ಒಂದು ರೆಡಿ ಆಯಿತು ತಂಡನೇ ರೆಡಿ ಆಯಿತು ಆ ಒಂದು ತಂಡ ಹೇಗೆ ಅಂತಂತಂದರೆ ಒಬ್ಬರನ್ನೊಬ್ಬರು ಪೂರಕವಾಗಿ ಒಬ್ರಿಗೊಬ್ಬರು ಸಹಾಯ ಮಾಡಿಕೊಂಡು ಯಾರಿಗೆ ಎಲ್ಲಿ ಸಹಾಯ ಬೇಕೋ ಫಾರ್ ಎಕ್ಸಾಂಪಲ್ ಈಗ ಈಗ ಇವ್ರ ಊರಿನಲ್ಲಿ ಏನಾದರೂ ಇದ್ದರೆ ಇನ್ನೊಬ್ಬ ಊರಿನವ್ರು ಬಂದು ನಾ ಮಾಡ್ತೀನಿ ಬನ್ನಿ ಏನು ಯೋಚನೆ ಮಾಡಬೇಡಿ ಅಂತ ಅವ್ರಿಗೆ ಬೇಕಾದಂತಹ ಒಂದು ಏನು ಸಮಯ ಇರಬಹುದು ಅಥವಾ ಬೇರೆ ಯಾವುದೇ ಒಂದು ಸಂಪರ್ಕ ಸಾಧನ ಮಾಡೋದಿರ್ಬೋದು ಅವನ್ನೆಲ್ಲನೂ ಕೊಡ್ತಾಯಿದ್ರು ಆ ಮೂಲಕ ಒಬ್ರದೊಬ್ರು ಸಹಾಯ ಮಾಡಿದ್ರು ಒಬ್ರನ್ನೊಬ್ರು ಒಂದು ತಂಡಗಳನ್ನು ರಚಿಸ್ಕೊಂಡು ಕೆಲಸ ಮಾಡಿ ಬಹಳ ಭಾಳ ದೊಡ್ಡ ಗ್ಯಾಂಗೇ ರೆಡಿಯಾಗಿದೆ ಅಲ್ಲಿ ಒಂದು ಆಧ್ಯಾತ್ಮದ ಒಂದು ಪರಿಚಯ ಮಾಡ್ಕೊಳ್ಳೋದು ಬೇರೆಯವ್ರಿಗೆ ಅಂದರೆ ಗೊತ್ತಿಲ್ಲದಿದ್ದವರು ಯಾಕೆ ನೀವೇ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದಾರೆ ಅದು ಏನು ಅಂತನೇ ಗೊತ್ತಿಲ್ಲ ಗೊತ್ತಾದ ಮೇಲೆ ನನ್ನ ಜೀವನವೇ ಚೇಂಜ್ ಆಯಿತು ಅಂತ ಇಷ್ಟೊಂದು ಜನದ್ದು ಜೀವನದ ಮೇಲೆ ಒಂದು ಇನ್ಫ್ಲೂಯೆನ್ಸ್ ಮಾಡ್ತಾ ಮಾಡ್ತಾ ಮುಂದಕ್ಕೆ ಬಂದಾಗ ಇವತ್ತು ನಿಮಗಿರೋ ಭಾವನೆ ಏನು ಇವತ್ತಿನ ಒಂದು ಭಾವನೆ ಅಂತಂತಂದರೆ ಕಲಿಯೋದಕ್ಕೆ ತುಂಬ ಇದೆ ಜೀವನ ಅನ್ನೋದು ನಿರಂತರವಾದ ಕಲಿಕೆ ನನ್ನ ನಮ್ಮ ಬಗ್ಗೆನೇನೆ ಎಲ್ಲ ಬೇರೆ ಸುತ್ತಮುತ್ತ ಅಲ್ಲದೇನೆ ನನ್ನ ಬಗ್ಗೆ ಎಷ್ಟು ತಿಳ್ಕೊಳ್ಳಿ ಎಷ್ಟು ತಿಳ್ಕೊಂಡಿಲ್ಲ ಅಂತ ಅನ್ನೋದು ಗೊತ್ತಾಗ್ತಿದೆ ಆ ಕಲಿಕೆಯಲ್ಲಿ ನಿರಂತರತೆ ಸೊ ಜೀವನ ಅಂದರೆ ಕಲಿಕೆಯಲ್ಲಿ ನಿರಂತರತೆ ಮತ್ತು ಇವತ್ತು ತಾನೇ ನಾನು ಒಂದು ಕಡೆ ನೋಡ್ತಾ ಇದ್ದೆ ನಮ್ಮ ಗುರುಗಳು ಹೇಳಿರೋದು ಅದು ಎಕ್ಸ್ಪ್ರೆಷನ್ ಆಫ್ ಅವರ್ ಆ್ಯಟಿಟ್ಯೂಡ್ ಅಂತ ಸೊ ಆ ಒಂದು ಇಟ್ಸ್ ಎನ್ ಎಕ್ಸ್ಪ್ರೆಷನ್ ಆಫ್ ನನ್ನ ಏನೋ ಒಂದು ಆ್ಯಟಿಟ್ಯೂಡ್ ಇದೆ ಅದನ್ನು ಎಕ್ಸ್ಪ್ರೆಸ್ನ ನಮ್ಮ ನಮ್ಮ ಜೀವನದಲ್ಲೇ ನಾವು ನಮ್ಮ ಜೀವನದ ಮುಖಾಂತರ ಮಾಡ್ತಿದ್ದೀವಿ ಆ್ಯಂಡ್ ನಾವು ರಿಫೈನ್ ಆಗ್ತಾ ಆಗ್ತಾ ಆ ಎಕ್ಸ್ಪ್ರೆಷನ್ನು ಬದಲಾಗ್ತಾ ಹೋಗುತ್ತೆ ಆ್ಯಂಡ್ ಅದು ನೋಡೋಕ್ಕೆ ಸಂತೋಷ ಅನಿಸುತ್ತೆ ನಾನು ಹೇಗಿದ್ದೆ ಮತ್ತು ಹೇಗಾಗಿ ನಾನು ಹೇಗೆ ಆಗಬಹುದು ಅನ್ನೋ ಒಂದು ಸಾಧ್ಯತೆ ಇದೆಯಲ್ಲ ಅದು ಬಹಳ ಖುಷಿ ಕೊಡೋವಂಥದ್ದು ಆ ಸಾಧ್ಯತೆ ಇದೆಯಲ್ಲ ದಟ್ ಇಸ್ ಅ ವೆರಿ ಪಾಸಿಟಿವ್ ಆ್ಯಂಡ್ ವೆರಿ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ ಅದು ಆ ಸಾಧ್ಯತೆ ನಮಗೆ ಜೀವನದಲ್ಲಿ ಭರವಸೆ ಕೊಡುತ್ತೆ ಹೇ ಅದು ಸಾಧ್ಯ ಒಂದು ನಾನು ಒಂದು ಗುಲಿ ಗುರಿ ಇಟ್ಕೊಂಡು ಅದಾಗಬಹುದು ಅದನ್ನು ಮುಟ್ಟಬಹುದು ಅಂತ ಅದು ಅದೇ ಜೀವನ ಅಂದ್ರೆ ನನ್ನ ಪ್ರಕಾರ ಈ ಸಂಭಾಷಣೆ ಮುಗಿಸ್ ವರ್ಡ್ ಅಲ್ಲಿ ನಿಮ್ಮ ಪ್ರಕಾರ ಜೀವನ ಅಂದ್ರೆ ನಿರಂತರವಾದ ಅನುಭವ ಅಧ್ಯಾತ್ಮ ಅಂದ್ರೆ ನನ್ನ ಬಗ್ಗೆ ತಿಳುವಳಿಕೆ ಧ್ಯಾನ ಅಂದ್ರೆ ಒಂದೇ ವಿಷಯದ ಕಡೆ ಸತತವಾದ ಗಮನ ಕರ್ಮ ಅಂದ್ರೆ ಅದೇ ಜೀವನದ ಒಂದು ತಳಹದಿ ಸಂಸಾರ ಅಂದ್ರೆ ತಪಸ್ಸು ಕೊನೆಯದಾಗಿ ನೀವು ಮಹಿಳೆಯಾಗಿ ಒಬ್ಬ ಹೆಂಡತಿಯಾಗಿ ಇರೋವರ ಎಲ್ಲ ಗಂಡಂದಿರಿಗೂ ಕೂಡ ಒಂದು ಪೀಸು ಮಾತು ನಿಮ್ಮ ಹೆಂಡತಿ ಮೇಲೆ ನಂಬಿಕೆ ಇರಲಿ ಅವಳಿಗೆ ನಿಮ್ಮ ಒಂದು ನಿಮ್ಮ ಬಗ್ಗೆ ಬಹಳ ಕಾಳಜಿ ಇರುತ್ತೆ ಆ್ಯಂಡ್ ಅದು ನಿಜವಾದ ಕಾಳಜಿ ಅದರ ಬಗ್ಗೆ ನಿಮಗೆ ಅದರಲ್ಲಿ ವಿಶ್ವಾಸ ಇರಲಿ ಇಷ್ಟು ಹೊತ್ತು ನಮಗೆ ಟೈಮ್ ಕೊಟ್ಟು ಎಷ್ಟು ಚೆನ್ನಾಗಿ ಸಂಭಾಷಣೆ ನಡೆಸಿ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶಕ್ಕೆ